जय गुरुदेव, जय श्री राम। कृष्ण भगवंतन आशीर्वाद मत्ते गोत्तिरुवा गोत्तिल्लदे इरुवा गुरुगळु देवतेगळ आशीर्वाद नावु भगवद्गीते नोडुवंत ओंदु अवकाश सिक्किदे। अवरिगेल्ल कोटि कोटि नमस्कारगळु हेळिकोंडु मुंदक्के होगोण। हिंदे नावु 13ने अध्याय भगवद्गीतेयल्लि 10ने श्लोकदल्लि विविक्त देश सेवित्व ಏಕಾಂತವಾಸ ಮೌನ ನಮಗೆ ಗಲಾಟೆ ಇರಬಾರ್ದು, ಅಲ್ಲಿ ಜನಗಳ ಸಂಧಿ ಗಲಾಟೆ ಇರಬಾರ್ದು. ಈ ಗಲಾಟೆ ಇಲ್ಲದೇ ಇರೋ ಕಡೆ ನಾವೇ ಆಯ್ಕೋಬೋದು, ಮಾಡ್ಕೋಬೋದು. ಮನೆಯಲ್ಲಿ ಒಂದು ರೂಮ್ ಇದ್ದರೆ ಮಾಡ್ಕೋಬೋದು, ನಾವೇನು ತೊಂದರೆ ಇಲ್ಲ. ನಾವೇನು ಕಾಡಿಗೆ ಹೋಗಬೇಕು ಅಂತ ಏನಿಲ್ಲ, ಅದು ಮುಗೀತದು. ಮತ್ತಿನ್ನೊಂದು, ಎಲ್ಲ ಸಾಧನೆಗಳು ನಾನೇ ಮಾಡ್ತೇನೆ ಅಂದರೆ ಮತ್ತೆ ನಮ್ಮನ್ನು ಮುಗ್ಗರಿಸುತ್ತದು. ಭಗವಂತ ನೀನಪ್ಪ ಮಾಡಿಸೋನು ಅಷ್ಟೇ, ನೀನು ಸೂತ್ರಧಾರ, ನೀನೇ ಮಾಡಿಸ್ತಾ ಇರೋದು. ಅವನ ಮೇಲೆ ಭಾರ ಹಾಕಬೇಕು, ಜಪ ಹಿಡ್ಕೊಂಡು ಹೋಗ್ತಾ ಇರಬೇಕು, ಅವಾಗೆಲ್ಲ ತಾನಾಗಿ ಬರುತ್ತೆ ನೋಡಿ. ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. 13ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ ಅರ್ಥಿರ್ಜನ ಸಂಸದಿ ಅಂತ. ಹಾಗಂದರೆ ಏನು? ವಿವಿಕ್ತ ದೇಶ ಸೇವಿತ್ವಕ್ಕೆ ಇದು ಆಪೋಸಿಟ್. ಜನಸಂದಣಿ ಇರೋ ಕಡೆ ಇಲ್ಲದೇ ಇರೋದು ಇದು. ಅದು ಹೇಗೆ? ಜನಗಳು ಇಲ್ಲದೇ ಇರೋ ಕಡೆ ಇರೋದು. ಇದನ್ನು ಬಿಡಬೇಕು, ಅದನ್ನು ಹಿಡಿಬೇಕು. ಅದಕ್ಕೆ ಸಾಧನೆ ಮಾಡುವಾಗ ಈ ಫಂಕ್ಷನ್ಗಳಿಗೂ ಹೋಗೋದು, ಮದುವೆ ಕಾರ್ಯಗಳಿಗೂ ಹೋಗೋದು, ಆ ಫಂಕ್ಷನ್ನು ಈ ಫಂಕ್ಷನ್ನು, ಆ ಕಿಟ್ಟಿ ಪಾರ್ಟಿ ಈ ಕಿಟ್ಟಿ ಪಾರ್ಟಿ, ಅವ್ರ ಜೊತೆಯಲ್ಲಿ ಹೋಗೋದು, ಇವೆಲ್ಲ ಬಿಟ್ಬಿಡ್ಬೇಕು. ಯಾಕೆ ಇವಾಗ ಏನಾಗುತ್ತೆ ಇವೆಲ್ಲ ಅಂತಂತಂದರೆ ನಮ್ಮ ಸಾಧನೆಗೆ ಅಡಚಣೆ ಆಗುತ್ತೆ. ನಿಜ, ಮನುಷ್ಯ ಅಂತ ಅಂದಮೇಲೆ ಅವನು ಸಂಘಜೀವಿ. ಆದರೆ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಅದೇ ಮನುಷ್ಯನಿಗೆ ಏಕಾಂತದಲ್ಲಿರೋದಕ್ಕೂ ಬರುತ್ತೆ, ಅವನೊಬ್ಬನಿಗೆ ಬರೋದು, ಪ್ರಾಣಿಗಳಿಗೆ ಬರೋದಿಲ್ಲ ಅಂತಾರೆ ಅವರು. ಹೇಳಬೇಕು ಅಂದರೆ ಸ್ವಲ್ಪ ಪ್ರಾಣಿಗಳು ಒಂದೊಂದೇ ಇರುತ್ತೆ. ಹಾಗೆ ಏನಾದರೂ ಇರಲಿ, ಈ ವಿವಿಕ್ತ ದೇಶ ಸೇವಿತ್ವದ ವಿಷಯನ್ನು ಹಿಂದೆ ಹೇಳಿದ್ದಾಯಿತು ಅದರದು. ಈಗ ಜನರ ಸಂದಣಿಯಲ್ಲಿ ರತಿ ಇಲ್ಲದಿರುವುದು, ಅಲ್ಲಿ ಇಲ್ಲದೇ ಇರೋದು ಎಂಬ ಸಾಧನದ ವಿಷಯವನ್ನು ಮಾತನಾಡಬೇಕಾಗಿದೆ. ಜನರಲ್ಲಿ ಸೇರದೇ ಇರುವುದರಿಂದ ಏನು ಪ್ರಯೋಜನ ಆಗುತ್ತೆ? ಜನಗಳ ಜೊತೆಯಲ್ಲಿ ಸೇರಬಾರ್ದು ಅಂತಿರಲ್ಲ, ಏನು ಪ್ರಯೋಜನ ಆಗುತ್ತೆ ಅದರಿಂದ ಅಂತಂದರೆ ಇದನ್ನು ಬಹಳ ಪ್ರಯೋಜನ ಆಗುತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಎಲ್ಲಿ ಸಿಕ್ಕಿದ್ರಲ್ಲಿ ಚೇರು, ಸೋಫಾ, ಫರ್ನಿಚರ್ಗಳು ಇತ್ತು ಅಂತ ಇಟ್ಕೊಳ್ಳಿ, ಅಷ್ಟು ಗಾಳಿ ಆಕ್ಯುಪೈ ಮಾಡ್ಕೊಂಬಿಡುತ್ತೆ, ನಮಗೊಂಥರ ಕಸ್ವಿಸಿ ಆಗ್ತಾ ಇರುತ್ತೆ. ನೀವು ಓಡಾಡ್ತಾ ಇದ್ದರೆ ಅಲ್ಲಿ ಇಡುವುದು, ಇಲ್ಲಿ ಇಡುವುದು, ಛೇ ಸಾಮಾನು ಜಾಸ್ತಿ ಆಯ್ತಪ್ಪ ಅಂತೀವಿ. ಅವಾಗ ಏನು ಮಾಡ್ತೀವಿ? ಸ್ವಲ್ಪ ಸಾಮಾನು ಕಡಿಮೆ ಮಾಡಿಕೊಳ್ಳಿ ನೋಡಿ ಹಿಂಗಾಗುತ್ತೆ ಅಂತ. ಎಷ್ಟು ಕಂಫರ್ಟ್ ಇರುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ತುಂಬ ಯೋಚನೆಗಳು ಇದ್ದರೆ ಹಿಂಗೆ ಆಗೋದು. ನಾವು ಯಾವತ್ತಾದರೂ ಚಿಂತನೆ ಮಾಡಿದ್ದೀವ, ಅಬ್ಬಾ 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 ಕೂತ್ಕೋಬೇಕು ಜಪ ಮಾಡೋದಕ್ಕೆ, ಆವಾಗ ತೋರಿಸುತ್ತದು ಏನೂ ಅನ್ನೋದು. ಇಲ್ಲದೆ ಇರೋದೆಲ್ಲ ಬರುತ್ತೆ, ಹಿಂದಿಂದೋ ಮುಂದಿಂದೋ, ಮುಂದೆ ಆಗದೇ ಇಲ್ಲ ಅದು. ಅಂಥವೆಲ್ಲ ಬರೋಕ್ಕೆ ಶುರುವಾಗುತ್ತೆ, ಭಯನಂತೆ ಅದಂತೆ ಇದಂತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಕರೋನಾ ಬಂದ್ಬಿಡುತ್ತೆ. ಇದನ್ನು ನಾವೇನು ಕರೆದಿದ್ವು ಅದನ್ನು, ಅದು ಸುಮ್ಮನೆ ಕೂತ್ಕೊಂಡಾಗ ಇನ್ನೂ ಜಾಸ್ತಿ ಬರುತ್ತೆ. ಈ ಗಲಾಟೆಯಲ್ಲಿ ಆತ್ಮನೆಲ್ಲಿ ಹುಡ್ಕೋದು? ಹುಡ್ಕೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದರಂತೆ ನಮ್ಮ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ತುಂಬಿರುವಾಗ ಅವಕ್ಕೆ ಅನುಗುಣವಾದ ಬೇರೆ ಆಲೋಚನೆಗಳು ಮನಸ್ಸು ಎದ್ದುಕೊಳ್ಳುತ್ತಿರುತ್ತದೆ. ಅದನ್ನೇ ಸಂಕಲ್ಪ ವಿಕಲ್ಪಗಳು. ಸಂಕಲ್ಪ ಅಂತಂದರೆ ನನಗೆ ಅದು ಬೇಕು ಇದು ಬೇಕು. ಯಾವಾಗ ಸಂಕಲ್ಪ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಂಕಲ್ಪ ಮಾಡಿಸ್ಕೊಂಡು ನಾವು ತೆಂಗಿನಕಾಯಿ ಒಡೆಸ್ಕೊಳ್ಳೋದು ಅಂತ ಮಾತ್ರ ಅಲ್ಲ,
ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಬರಲಿ, ನಾನು ಹಾಡು ಕಲಿಬೇಕು ಅಂತ. ಈಗ ಅದು ಆಸೆ ಬಂತು ಅಂದರೆ ಆ ಹಾಡು ಕಲಿಯೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡುತ್ತೆ. ನಾನು ಕಾರ್ ಕಲಿಬೇಕು ಅಂತ ಬರಲಿ, ತಿರ್ಗಾ ಅದನ್ನು ಆ ಕಡೆ ಕರ್ಕೊಂಡು ಹೋಗುತ್ತೆ. ಫಸ್ಟ್ ಸಂಕಲ್ಪ ಮನಸ್ಸಿನಲ್ಲಿ ಥಾಟ್, ಆಮೇಲೆ ನೆಕ್ಸ್ಟು ಕ್ರಿಯೆ ತೊಡಗಿಸುತ್ತೆ. ಕ್ರಿಯೆ ಬಂತ ಅದನ್ನು ಮಾಡ್ತೀವಿ, ಮಾಡಿದ ತಕ್ಷಣ ಅದರ ಸಂಸ್ಕಾರ ಮೂಡಿಸುತ್ತೆ, ಮತ್ತೆ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ನಾವು ಈ ಸೈಕಲ್ ಕಟ್ ಮಾಡಬೇಕು, ರಿವರ್ಸ್ ಮಾಡಬೇಕು ಅಷ್ಟೆ. ಅದನ್ನೇ ರಮಣ ಮಹರ್ಷಿಗಳು ನೀನು ಎಲ್ಲಿಂದ ಬಂದೆಯೋ ಅಲ್ಲಿಗೆ ವಾಪಸ್ ಹೋಗು ಅಂತ ಹೇಳಿದ್ದ ಅರ್ಥ. ಆದ್ದರಿಂದ ಇದು ಹೀಗೆ ಮಾಡ್ಕೋಬೇಕಾಗುತ್ತೆ. ಒಂದು ಸಂಕಲ್ಪಗಳು, ಇನ್ನು ವಿಕಲ್ಪಗಳು ಇಲ್ಲದೇ ಇರೋದು ಅವುಗಳನ್ನ ನಾವು ಮನಸ್ಸಂದ್ರೆ ಇಷ್ಟೇ ಸಂಕಲ್ಪ ವಿಕಲ್ಪಗಳು ಮಾಡ್ತಾ ಇರುತ್ತೆ. ಅದರಲ್ಲಿ ಮಿಕ್ಕಿರೋದೆಲ್ಲ ಇರುತ್ತೆ, ಕಾಮ ಕ್ರೋಧಾದಿಗಳು. ಮನಸ್ಸಿನ ಥಾಟ್ಸ್ ಒಂದಾ ಎರಡ ಹೇಳಕ್ಕೆ ಸಾಧ್ಯ ಇದೆಯಾ? ಬಬ್ಬಬ್ಬ. ಹಾಗೆ ನಾವು ಮೊದಲೇ ಹೇಳಿದ್ವಿ, ಮೊದಲೇ ಎತ್ಕೊಂತಾನೆ ಏನು ಮಾಡಬೇಕು, ಒಂದು ಡ್ಯಾಮ್ ಹತ್ರ ನೀರು ಬಂದರೆ ಅಲ್ಲಿ ನದಿಗೆ ಒಳ್ಳೆಯ ನೀರು, ಬಚ್ಚಿಲ್ ನೀರು, ಕೆಟ್ಟ ನೀರು ಎಲ್ಲ ಬರ್ತಾ ಇರುತ್ತೆ, ಮಳೆ ನೀರು ಎಲ್ಲ ಬರುತ್ತೆ. ನಮ್ಮ ಮನಸ್ಸು ಆ ಥರ ಒಂದು ನದಿ, ಸಮುದ್ರ ಇದ್ದಂಗದು ನದಿ. ಈಗ ಫಸ್ಟ್ ಎತ್ಕೊಂತಾನೆ ಏನು ಮಾಡಬೇಕು, ಕೆಟ್ಟ ನೀರು ಬರೋದನ್ನು ನಿಲ್ಲಿಸ್ಬಿಡ್ಬೇಕು. ಏನು ಮಾಡಬೇಕು, ಮುರುತು ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇರಬೇಕು. ಒಳ್ಳೆಯದನ್ನು ಯೋಚನೆ ಮಾಡೋದು ಹೇಗೆ ಅಂತ ಅವ್ರ ಜೊತೆಯಲ್ಲಿರೋದು, ಒಳ್ಳೆಯ ಪುಸ್ತಕಗಳನ್ನ ಓದೋ ಅಭ್ಯಾಸ ಮಾಡಿದ್ರೆ ನನಗಂತೂ ತುಂಬ ಹೆಲ್ಪ್ ಆಯಿತಪ್ಪ. ಇದು ಸ್ವಾಧ್ಯಾಯ ತುಂಬ ಹೆಲ್ಪ್ ಆಗುತ್ತೆ. ಪಾತಂಜಲಿಗಳು ಇವನ್ನು ಹೇಳ್ತಾರೆ, ಆ ಸ್ವಾಧ್ಯಾಯದಲ್ಲಿ ಮೋಕ್ಷಕ್ಕೆ ಸಂಬಂಧಪಟ್ಟಿರೋ ಗ್ರಂಥಗಳು ಓದಿದ್ರೇ ಲಾಭ ಆಗೋದು. ರಾಮಾಯಣ ಮಹಾಭಾರತ ಓದಬಾರ್ದು ಅಂತಲ್ಲ, ಇಲ್ಲಿ ಸ್ವಾಧ್ಯಾಯ ಅಂದರೆ ಯಾವ ಪುಸ್ತಕಕ್ಕೆ ಹೇಳ್ತಾರೆ ಅದು ಇಂಪಾರ್ಟೆಂಟ್. ಇಲ್ಲಿ ಇದು ಮೋಕ್ಷಕ್ಕೆ ಸಂಬಂಧ, ಇವಾಗ ಭಗವದ್ಗೀತೆ ಮೋಕ್ಷಕ್ಕೆ ಸಂಬಂಧಪಟ್ಟರೆ ನೀವು ರಾಮಾಯಣ ಮಹಾಭಾರತ ಓದಬಾರ್ದು ಅಂತ ಹೇಳ್ತಾ ಇಲ್ಲ. ಓದಿ, ಅದನ್ನು ಎಷ್ಟು ಸಾರಿ ಓದ್ತೀರ, ಒಂದು ಸಲ, ಎರಡು ಸಲ, ಮೂರು ಸಲ, ಆಮೇಲೆ ಇದು ಭಗವದ್ಗೀತೆ ಹಾಗಲ್ಲ. ಇದು ಗಾಂಧೀಜಿ ಯಾವಾಗಲೂ ಮುಂದೆ ಇಟ್ಕೊತಾ ಇದ್ದರು, ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಕಡೆ ಭಗವದ್ಗೀತೆ ಪುಸ್ತಕ ಇರಬೇಕಲ್ಲಿ ಮೇಜ್ ಮೇಲೆ, ವಾಟ್ ಮೇಜ್ ಮೇಲೆ. ಇನ್ನೊಂದು ಕಡೆ ರಾಮನಾಮ, ಇನ್ನೊಂದು ಕಡೆ ಭಜನೆ, ಇನ್ನೊಂದು ಕಡೆ ಚರಕ ತೆಗಿತಾ ಇರೋದು. ಅವರು ಎಲ್ಲ ಎಷ್ಟೊಂದು ಕೆಲಸಗಳು ಮಾಡ್ತಾ ಇದ್ರು ಅವರು. ಹಾಗೆ ಇರಲಿ, ಒಟ್ಟಿನಲ್ಲಿ ಭಗವದ್ಗೀತೆ ಬಿಡಬಾರ್ದು. ಭಗವದ್ಗೀತೆನೋ, ಉಪನಿಷತ್ತುಗಳು, ಅದರಲ್ಲೂ ಹೊಳೆ ನರಸಿಂಹ ಸ್ವಾಮಿಗಳು ಪುಸ್ತಕಗಳು ಬರೆದಿರೋದನ್ನು ಇಟ್ಕೋಬೇಕು. ನೀವು ಇದನ್ನು ಬಿಟ್ಟು ಇನ್ನೇನು ಪುಸ್ತಕ ಇಟ್ಕೊಂಡ್ರು ನಿಮಗೆ ಮೋಕ್ಷದ ಕಡೆ ಕರ್ಕೊಂಡು ಹೋಗೋದಿಲ್ಲ. ನನ್ನ ಅನುಭವ, ನನಗಾಗಿದ್ದು ನಾನು ಹೇಳ್ತೀನಿ, ಹೀಗೆ ಆಗಬೇಕು ಅಂತೇನಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಮೋಕ್ಷ ಅಂದಿದ ತಕ್ಷಣ ಯಾಜ್ಞವಲ್ಕರ್ ಏನು ಹೇಳ್ತಾರೆ, ಆತ್ಮಾವ ಅರೆ ದ್ರಷ್ಟವ್ಯೋ, ಆತ್ಮಾವ ಮಂತವ್ಯೋ ನಿಧಿಧ್ಯಾಸಿತವ್ಯೋ. ಆತ್ಮನನ್ನೇ ಶ್ರವಣ ಮಾಡಬೇಕು, ಅಲ್ಲಿ ಆತ್ಮನನ್ನೇ ಅಂತ ದೀರ್ಘ ಎತ್ತಿರ್ತಾರೆ. ಅದರ ಅರ್ಥ ಏನು, ಉಪನಿಷತ್ತುಗಳಲ್ಲೇ ಈ ವೇದಾಂತದ ಈ ಒಂದು ದಾರಿ ಬಿಟ್ಟವರಿಗೆ ಸಿಗದೇ ಇರುವಾಗ ಬೇರೆ ಪುಸ್ತಕಗಳಲ್ಲಿ ಎಲ್ಲಿ ಸಿಗುತ್ತೆ, ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇದು ಓದಿ ನೀವು ಸ್ವಾಮಿಗಳು ಹೇಗೆ ಸಾಧನೆ ಮಾಡಿದ್ರು ನನಗೂ ಮಾಡಬೇಕು ಅಂತ ಆಸೆ ಆಗಬೇಕು. ಇಲ್ಲಿ ಓದ್ತಾ ಇದ್ದರೆ ಹೌದು ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ, ಈಗ ನಾನು ಹಾಗೆ ಮಾಡಬೇಕು ಅಂತ ಆಸೆ ಆಗಬೇಕು. ಸಾಧನೆ ವಿಚಾರಗಳು ನೋಡಿ, ಎರಡು ಇಲ್ಲಿ ಯಾವುದೇ ಪುಸ್ತಕ ಇಟ್ಕೊಳ್ಳಿ, ನನಗೆ ಕಂಡಿದ್ದ ಹಾಗೆ ಅವ್ರದ್ದು ಹಂಗೆ ಅನಿಸುತ್ತೆ. ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಬರುತ್ತೆ ಅನ್ನೋದು ಅವ್ರ ಸ್ವಂತ ಅನುಭವ. ಶಂಕರಾಚಾರ್ಯರ ಪ್ರಕಾರ ಇದನ್ನು ಹೇಗೆ ಅರ್ಥ ಮಾಡಬೇಕು ಹಾಗೆ ಬರುತ್ತಿದೆ. ಅದಕ್ಕೆ ನಾನು ಹೇಳಿದ್ದು ಭಗವದ್ಗೀತೆ ಉಪನ್ಯಾಸಗಳು ಇಟ್ಕೊಂಡ್ರೆ ಇವರದ್ದು ಇಟ್ಕೋಬೇಕು, ಶಂಕರಾಚಾರ್ಯ ಭಾಷ್ಯದ ಪ್ರಕಾರನೇ ಬರುತ್ತೆ. ಹಾಗೆ ಅದು ತುಂಬ ಕಷ್ಟ, ಅದು ಏರೋಪ್ಲೇನಲ್ಲಿ ಹೋಗೋದು, ಇದು ಝೈ ಅಂತ ಹೈವೇನಲ್ಲಿ ಹೋಗೋದು ಏನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಹೋಗುತ್ತೆ. ಅದು ಅಷ್ಟು ದುಡ್ಡಿಲ್ವಲ್ಲ ನಮಗೆ, ಅದಕ್ಕೋಸ್ಕರ ಶಂಕರಾಚಾರ್ಯರಿಗಿರೋಷ್ಟು ಕೆಪಾಸಿಟಿ ಅವ್ರು ಹೇಳುವ ಅರ್ಥದಲ್ಲಿ ಮಾಡ್ಕೊಳಕ್ಕೆ ಬರ್ತಾ ಅದನ್ನೇ ಸುಲಭವಾಗಿ ಮಾಡ್ತಾರೆ. ಫಸ್ಟ್ ಇದು ಓದಬೇಕು ಚೆನ್ನಾಗಿ, ಜೊತೆಗೆ ಅದು ಓದಬೇಕು, ಆವಾಗ ನಮಗೆ ಅದರ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ.
ಆದ್ದರಿಂದ ಅದಕ್ಕೆ ಅನುಗುಣವಾದ ಸಂಕಲ್ಪಗಳನ್ನು ಕಾಮಗಳನ್ನು, ಕಾಮ ಬಂತು ಅಂದರೆ ಕರ್ಮಗಳು, ನಾವು ಬರ್ಮಾಡ್ಕೊತಾ ಇರ್ತೀವಿ. ಕರ್ಮ ಬಂತು ಅದನ್ನು ಮಾಡಬೇಕು, ಮಾಡಾದ ಮೇಲೆ ಅನುಭೋಗಿಸ್ಬೇಕು, ಅನುಭೋಗಿಸಿದ ಮೇಲೆ ಮತ್ತೆ ಅದರ ಪ್ರಿಂಟ್ ಪ್ರಿಂಟ್ ಆಯ್ತಾ ತಿರ್ಗಾ ಎದ್ಕೊಳ್ಳುತ್ತೆ, ತಿರ್ಗಾ ಅದನ್ನು ಅನುಭೋಗಿಸು. ಹೀಗೆ ಅದು ಅನುಭವ ಸಿಗದೇ ಇದ್ದರೆ ಕೋಪ, ಕೋಪ ಬಂದರೆ ಆ ಕಡೆ ಏನು ಬಂದರೂ ರಾಮಾಯಣ. ಮನುಷ್ಯನು ಏಕಾಂತವಾಸದಲ್ಲಿರುವುದರಿಂದ ಆಗುವ ಪ್ರಯೋಜನವನ್ನು, ಜನಸಂದಣಿಯಲ್ಲೇ ವ್ಯವಹರಿಸುತ್ತಿರುವುದರಿಂದ ಆಗುವ ಹಾನಿಯನ್ನು ಈಗ ನಾವು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡಬೇಕು. ಇದು ನಮಗೆ ಏನಾಗ್ಬಿಟ್ಟಿದೆ ಅಂದರೆ ಜನಗಳ ಜೊತೆಯಲ್ಲಿ ಇದ್ದು ಇದ್ದು ಇದೇ ನಮಗೆ ಚೆನ್ನಾಗಾಗ್ಬಿಟ್ಟಿದೆ. ಈಗ ಇನ್ನೂ ಜಾಸ್ತಿ ಮಾಡ್ಕೊತ ಇದ್ವಿ. ವಾರಕ್ಕೆ 3 ದಿವಸ ಕಿಟ್ಟಿ ಪಾರ್ಟಿ ಹೋಗಲಿ, ಸೇರಬಾರ್ದು ಅಂತಿಲ್ಲ. ಅದರಿಂದ ನಮ್ಮ ಮನಸ್ಸು ಏನಾಗುತ್ತೆ, ಅಲ್ಲಿ ಜೂಜಾಡೋದು, ಜನಗಳು ಸೇರೋದು, ನಿಮ್ಮ ಮನೇಲಿ ಆ ಬಟ್ಟೆಗಳು, ಈ ಬಟ್ಟೆಗಳು, ಈ ಒಡವೆ, ಅದ್ರ ವಿಚಾರ ಮಾತಾಡಿದ್ರೆ ನಾವು ಪ್ರಪಂಚದ ಕಡೆ ಬರ್ತೀವ, ದೇವ್ರ ಕಡೆ ಹೋಗ್ತೀವ, ನೋಡ್ಕೋಬೇಕು. ಅದಕ್ಕೋಸ್ಕರ ಯಾರು ದೇವರು ಬೇಕು ಅಂತಿದ್ದರೆ ಅವನ್ನೆಲ್ಲ ಕಟ್ ಮಾಡಬೇಕು. ಮದುವೆಗಳಿಗೆ ಹೋಗೋದು ಇವೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ, ಯಾರಿಗೆ ಬೇಕು ಅಂತಿದ್ದರೆ ಅವರು. ಆದ್ದರಿಂದ ಅವಾಗ ಏನಾಗುತ್ತೆ, ನಮಗೆ ಯಾವತ್ತೂ ಏಕಾಂತದಲ್ಲಿ ಅಭ್ಯಾಸನೇ ಇಲ್ಲ. ಇದ್ದು ನೋಡಬೇಕು ಅದರ ಆನಂದ, ಇದು ಅವರವರೇ ಅನುಭವಿಸ್ಬೇಕು. ಆದ್ದರಿಂದ ಏಕಾಂತದಲ್ಲಿದ್ದರೆ ಏನು ಲಾಭ ಆಗುತ್ತೆ, ಆನಂದ, ನಿಮ್ಮ ಥಾಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ನೀವು ಮೌನ ಮಾಡಿ ನೋಡಿ. ಚಿಂತಾಮಣಿಯಲ್ಲಿ ಅವರು ಸ್ವಾಮಿಗಳು ಒಬ್ಬರು ಸಿಕ್ಕಿದ್ದರು, ಅವರು 1 ವರ್ಷ ಮೌನ ಮಾಡಿದ್ರಂತೆ. ಮೌನ ಹೇಳ್ತಾರೆ ಅವರು, ಎಷ್ಟು ಚೆನ್ನಾಗಿತ್ತು ಸರ್ ಅಂತ. ಮನೆಗಳಲ್ಲಿ ಮಾಡೋಕ್ಕಾಗಲ್ಲ, ಅವ್ರು ಸನ್ಯಾಸಿಗಳವರು. ಹಿಮಾಲಯದ ಹತ್ರ ಅಲ್ಲೆಲ್ಲ ಹೋದಾಗ ಆ ಕಡೆ ಒಬ್ಬರು ಅವರು ಮೌನ ಮಾಡೋದಕ್ಕೆ ಯಾರು ಬೇಕಾದರೂ ಅಲ್ಲಿಗೆ ಹೋಗ್ಬೋದಾಗಿತ್ತಂತೆ, ಫುಡ್ ಕೊಡ್ತಾ ಇದ್ರಂತೆ. ಹಾಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು ನಾವು. ಅದಕ್ಕೆ ಎಷ್ಟು ಕಡಿಮೆ ಆದರೆ ಅಷ್ಟು ಮಾತಾಡೋದು ಕಡಿಮೆ ಮಾಡಬೇಕು. ಇದು ಬರೋಕ್ಕೆ ಶುರುವಾಗುತ್ತೆ ನಮಗೆ. ಎಷ್ಟೋ ಸಾರಿ ನಾವು ನೆಸರಿರಲ್ಲ ಮಾತಾಡ್ತಾ ಇರ್ತೀವಿ. ನನ್ನ ಅನುಭವ ನಾನು ಹೇಳೋದು, ನಾವಿಬ್ಬರೇ ಇರ್ತೀವಿ, ಎಷ್ಟೋ ಸಾರಿ ಥಾಟ್ ಬರುತ್ತೆ, ಈಗ ಇದು ಮಾತಾಡಬೇಕಾ, ಬೇಕಾಗಿಲ್ಲ, ಮತ್ತೆ ಯಾಕೆ ಮಾತಾಡಬೇಕು ಅಂತ ನಾನು ಎಷ್ಟೊಂದು ಕಡಿಮೆ ಮಾಡ್ಕೊಂಡಿದ್ದೀನಿ. ಹೀಗೆ ನಮಗೆ ಮೊದಲು ಗೊತ್ತಾಗ್ತಾ ಇರಲಿಲ್ಲ, ಸುಮ್ಮನೆ ಬಂದದ್ದೆಲ್ಲ ಮಾತಾಡ್ಬಿಡ್ತಾ ಇದ್ವಿ. ಈಗ ನಿಸರಿ ಇದೆಯಾ, ಇಲ್ಲ, ಮತ್ತೆ ಯಾಕೆ ಮಾತಾಡಬೇಕು ಅಂತ ಕಟ್ ಮಾಡ್ಕೊಳಕ್ಕೆ ಬರುತ್ತೆ. ಈಗಿನ ಸ್ಥಿತಿಯಲ್ಲಿ ನಾವು ಒಬ್ಬರೇ ಇರುವಾಗಲೂ ನಮ್ಮ ಮನಸ್ಸಿನಲ್ಲಿ ಅನಂತ ಸಂಖ್ಯೆಯ ಆಲೋಚನೆಗಳು ಒಂದರ ಹಿಂದೊಂದು ಬುದಬುದ ಅಂತ ಎದ್ದುಕೊಳ್ತಾ ಇರುತ್ತೆ. ಒಬ್ಬರೇ ಇರಿ ಸಾಕು, ಯಾರು ಬೇಡ, ಎಷ್ಟು ಯೋಚನೆಗಳು ಬರುತ್ತೆ ನೋಡಿ. ಅದು ಕೂತ್ಕೋಬೇಕು ಏನೋ ಜಪ ಮಾಡೋದಕ್ಕೆ, ಇನ್ನೂ ಜಾಸ್ತಿ. ಅವಾಗ ಯಾರೋ ಹೇಳ್ತಾ ಇದ್ರು, ಹುತ್ತ ಇತ್ತಂತೆ, ಯಾರೋ ಬಿಸಿ ಹಾವು ಹೊರಟೋಯ್ತು ಅದರಲ್ಲಿ, ಅಲ್ಲ ಒಂದು ಬಿಲ ಮನೆಯಲ್ಲಿ ಒಂದು ತೂತಿತ್ತು, ಅದಕ್ಕೆ ಯಾರೋ ಹೇಳಿದ್ರು ಹಾವು ಹೋಗ್ಬಿಟ್ಟಿದೆ ಏನು ಮಾಡಬೇಕು ಅಂತ, ಬಿಸಿನೀರು ಹಾಕೊಂತರಂತೆ. ಹಾಕಿದ ತಕ್ಷಣ ಅದರಲ್ಲಿ ಒಂದಲ್ಲ 4-5 ಹಾವುಗಳು ಬರೋಕ್ಕೆ ಶುರುವಾಯ್ತಂತೆ. ಹಾಗೆ ನಾವು ಜಪ ಕೊಟ್ಟು ಎತ್ತಿದ ತಕ್ಷಣ ಶುರುವಾಗುತ್ತೆ ಒಳಗಡೆ ಇರೋ ಹಾವುಗಳು, ಸಂಕಲ್ಪ ವಿಕಲ್ಪಗಳು ಎಲ್ಲ ಇಷ್ಟೊಂದು ಇರುತ್ತೆ, ನಮಗದು ಗೊತ್ತಾಗದೇ ಇಲ್ಲ. ಬಟ್ ಅದರಿಂದ ನಮ್ಮ ಮನಸ್ಸು ಮೇಲೆ ಎಷ್ಟು ಆಯಾಸ ಆಗುತ್ತೆ ಅದು ಗೊತ್ತಾಗೋದಿಲ್ಲ ನಮಗೆ. ಹಾಗೆ ಅನೇಕ ಆಲೋಚನೆಗಳ ಸಂತೆಯೇ ನಮ್ಮ ಮನಸ್ಸು. ಮನಸ್ಸು ಅಂದರೆ ಏನು, ಯೋಚನೆಗಳ ಮೂಟೆ ಅಷ್ಟೇ ಅಲ್ವಾ. ಆ ಆಲೋಚನೆಗಳು ಒಂದಕ್ಕೊಂದು ಸಂಬಂಧಕೊಂಡೇ ನಮ್ಮ ವ್ಯವಹಾರ ಸಾಗ್ತಾ ಇರುತ್ತೆ, ಅದು ನಿಜಾನೇ. ಒಂದಕ್ಕೊಂದು ಕನೆಕ್ಷನ್ ಇದ್ದೇ ಇರುತ್ತೆ, ಕೆಲವಂತೂ ಏನೇನೂ ಇರಲ್ಲ. ಅದನ್ನು ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ತೊಟ್ಟು ನೀರು ನಿಂತಿದೆ ಗರಿಕೆ ಮೇಲೆ ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ಸೂರ್ಯನ ಕಿರಣ ಬಿದ್ದಾಗ, ಆ ಕಿರಣದ ಲೈಟ್ ಅದರ ಮೇಲೆ ಬಿದ್ದಾಗ ಅದರಲ್ಲಿ ನೋಡಿದ್ರೆ ತರಾವರಿ ಬಣ್ಣಗಳು ಕಾಣುತ್ತೆ. ಆ ಬರೀ ಆ ನೀರಿಂದು ಒಂದೇ ಒಂದು ಇದು ಏನಾದರೂ ಈ ಫಾಗಿಗೆ ಬಿದ್ದಾಗ ಎಲೆಗಳ ಮೇಲೋ ಅದರ ಮೇಲೋ,
ಅಲ್ಲಿ ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದು ಥಾಟು ಇಷ್ಟು ಬಣ್ಣವಾಗಿ ಇಷ್ಟು ಯೋಚನೆಗಳಾಗಿ ಎದ್ಕೊಳ್ಳೋಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನಸ್ಸಿನಲ್ಲೂ ಜನರ ಮತ್ತು ಪದಾರ್ಥಗಳ ಸಂಸರ್ಗದಿಂದ ಆಗುವ ಸಂಸ್ಕಾರಗಳು ಹೀಗೆ ಬೇರೆ ಬೇರೆ ಬಣ್ಣಗಳಾಗಿರುತ್ತೆ. ಒಂದು ಸಿಂಪ್ಲಿಸಿಟಿ ಈಸ್ ನೆಕ್ಸ್ಟ್ ಟು ದಿ ಕಾಟ್ಲಿನೆಸ್. ಸಿಂಪ್ಲಿಸಿಟಿ ಇಟ್ಕೋಬೇಕು, ಕ್ಲೀನ್ಲಿನೆಸ್. ಕ್ಲೀನ್ಲಿನೆಸ್ಸು ಸಿಂಪ್ಲಿಸಿಟಿ ಇದ್ದರೆ ತುಂಬ ಸುಲಭ. ನೀವು ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರೆ ನನಗೆ ಅದಿರಬೇಕು, ಇದಿರಬೇಕು, ಅವಿರಬೇಕು, ಇವಿರಬೇಕು. ಸಿಂಪಲಾಗಿ ಇದ್ದಷ್ಟು ನಮಗೆ ನಮ್ಮ ಥಾಟ್ಸ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ಹಿಂದೆ ರಮಣ ಮಹರ್ಷಿಗಳು ಬರೀ ಒಂದು ಲಂಗೋಟಿ, ಇನ್ನೇನೂ ಇಲ್ಲ. ರಾಮಕೃಷ್ಣ ಪರಮಹಂಸರಾಗಿದ್ದರು, ಒಂದು ಒಂದು ಪಂಚೆ, ಒಂದು ಶರ್ಟ್, ಮುಗಿದೋಯ್ತು. ಹಾಗೆ ನ್ಯಾಷನಲ್ ಕಾಲೇಜ್ ನರಸಿಂಹಯ್ಯನವರು ಅಂತಿದ್ದರು, ಪ್ರಿನ್ಸಿಪಾಲ್ ಆ್ಯಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎಲ್ಲ ಅವರು ಕಾಲೇಜ್ಗೆ. ಅವರು ಎಷ್ಟು ಸಿಂಪಲ್ ಆಗಿದ್ದರಂತೆ, ಒಂದು ಟೇಬಲ್ಲು, ಒಂದು ಚೇರು, ಒಂದು ಚಾಪೆ, ಮುಗಿದೋಯ್ತು. ಬಟ್ಟೆ ಹಿಂದಿನ ಕಾಲದವ್ರು ಜನ್ರಲ್ಲಾಗಿ ಹಾಗೆ ಇರ್ತಾ ಇದ್ದರು. ನಮ್ಮ ಮಾವನವರು ಅವರ ನಮ್ಮ ಅತ್ತೆ ಮನೆಗೆ ಮೈಸೂರಿಗೆ ಹೋಗಬೇಕಾದ್ರೆ ಒಂದು ಟವಲ್ನಲ್ಲಿ ಎರಡು ಜೊತೆ ಬಟ್ಟೆ ಸುತ್ತಕೊಂಡು ಕಂಕಳಲ್ಲಿ ಇಟ್ಕೊಂಡು ಸುಯ್ ಅಂತ ಹೋಗ್ಬಿಡ್ತಾ ಇದ್ದರಂತೆ. ಇವಾಗ ನಾವು ಹೋಗೋಣ, ನಮಗೊಂದು ಸೂಟ್ ಕೇಸ್ ಬೇಕು. ಹುಳೆ ನರಸಪುರ ಸ್ವಾಮಿಗಳೇ ಹೇಳ್ತಾರೆ, ನಾನು ಸನ್ಯಾಸ ತೊಗೊಂಡಾಗ ಇಷ್ಟು ಬಟ್ಟೆಗಳು ಬೇಕಾಗಿತ್ತ ನನಗೆ ಅಂತ. ಇನ್ನು ನಮ್ಮ ಕತೆ ಇನ್ನೇನು, ಯಾವ ಪಾಡು. ಅದಕ್ಕೋಸ್ಕರ ನಾವು ಸಾಮಾನುಗಳು ಮತ್ತು ಇವೆಲ್ಲ ಕಡಿಮೆ ಮಾಡಿಕೊಂಡಷ್ಟು ನಮಗೆ ತುಂಬ ಇದಾಗಿರುತ್ತೆ. ಹಾಗೆ ಬೇರೆ ಬೇರೆ ಕಾಲದಲ್ಲಿ ನಮ್ಮನ್ನು ಪ್ರಚೋದನೆ ಮಾಡ್ತಾ ಇರುತ್ತೆ ಬೇರೆ ಬೇರೆ ಥಾಟ್ಸು ಇವೆಲ್ಲ ಬಂದಿದ್ದೆ. ಹೇಗಾಗುತ್ತೆ ಅನ್ನೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಮನುಷ್ಯನಿಗೆ ಸಾವಿರಾರು ಕಡೆಯಿಂದ ಹಗ್ಗ ಕಟ್ಬಿಟ್ಟು ಆ ಕಡೆ ಈ ಕಡೆ ಎಳಿತಾ ಇದ್ದರೆ ಅವನ ಕತೆ ಹೆಂಗಾಗಬೇಕು? ಹಂಗೆ ನಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಒಂದು ಯೋಚನೆ ಆ ಕಡೆಗೆ, ಒಂದು ಯೋಚನೆ ಈ ಕಡೆಗೆ ಎಳಿತಾ ಇರುತ್ತೆ. ಬಟ್ ನಮಗೆ ಗೊತ್ತಾಗೋದಿಲ್ಲ ಇದು. ಇದನ್ನು ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯಯ್ಯೋ ಇಷ್ಟು ದಿನ ಹೀಗಾಗ್ತಾ ಇತ್ತ ನನ್ನ ಮನಸ್ಸಿನಲ್ಲಿ. ನಿಮ್ಗೆ ಆನಂದ ಸಿಗಕ್ಕೆ ಶುರುವಾಗುತ್ತೆ. ಮೋಕ್ಷ ಆಮೇಲೆ, ಸುಮ್ಮನೆ ಇರಿ ಏಕಾಂತದಲ್ಲಿ, ಮನಸ್ಸು ಸ್ವಲ್ಪ ಶಾಂತವಾಗಲಿ, ನೋಡಿ ಎಷ್ಟು ಆನಂದ ಸಿಗುತ್ತೆ ಅನ್ನೋದು. ನಮಗದು ಸಿಕ್ತು ಅಂದರೆ ಆಗ ಅಯ್ಯೋ ಇಷ್ಟು ಚೆನ್ನಾಗಿದೆ. ಮತ್ತು ಹೇಗೆ ನಮಗೆ ನಮ್ಮ ಬೇರೆ ದಿಕ್ಕು ಆ ಥರ ಆಸೆ ಬರುತ್ತೋ, ಯಾರ್ದಾದ್ರೂ ನೋಡಿದ ತಕ್ಷಣ ಹಾಗೆ ಇಂಥವನ್ನು ನೋಡಿ ಕಾಪಿ ಮಾಡಬೇಕು. ರಮಣ ಮಹರ್ಷಿಗಳು ಹಾಗಿದ್ದರು, ವಿವೇಕಾನಂದರು ಹಿಂಗಿದ್ದರು, ದಾಸರು ಹಿಂಗೆ ನಡ್ಕೊಂಡ್ರು ಅಂತ ಅಂದಾಗ ನಾವು ಪ್ರಯತ್ನ ಮಾಡೋಣ ಆಸೆ ಬರುತ್ತೆ. ನಾವು ಆ ಕಡೆ ಕಣ್ಣೆ ಹಾಕ್ತೇ ಇದ್ರೆ ಅದೇಂಗೆ ಬರುತ್ತೆ, ಕೇಳದೇ ಇದ್ದರೆ ಅದು ಹೆಂಗೆ ಗೊತ್ತಾಗುತ್ತೆ? ಹಾಗೆ ಆದ್ದರಿಂದ ಏಕಾಂತವಾಸವನ್ನು ಮಾಡಿ ಮನಸ್ಸನ್ನು ಪರೀಕ್ಷಿಕೊಳ್ಳುವುದರಿಂದ ಗೊತ್ತುಪಡಿಸಿಕೊಳ್ಳಬಹುದು ಸ್ವಾಮಿಗಳು ಇದು ಮಾಡಿದ್ದಾರೆ ಅಂತ. ನೋಡಿ ಅವರ ಅನುಭವದ ಮಾತು ಎಷ್ಟು ಚೆನ್ನಾಗಿ ಬರೀತಾರೆ, ಇದು ಗೊತ್ತಾಗ್ಬಿಡುತ್ತಲ್ಲ ಅವ್ರು ಮಾಡಿರೋದು, ಅವ್ರು ಮಾಡಿರೋ ಸಾಧನೆ ಇದು. ಏಕಾಂತವಾಸವನ್ನು ಮಾಡಿ ಮನಸ್ಸನ್ನು ಪರೀಕ್ಷಿಸಿಕೊಳ್ಳುವುದರಿಂದ ಗೊತ್ತುಪಡಿಸಿಕೊಳ್ಳಬಹುದು, ಮಾಡ್ತಾ ಇದ್ದರು ಅವರು. ಈ ರೀತಿಯಲ್ಲಿ ಒಬ್ಬೊಬ್ಬ ಮನುಷ್ಯನನ್ನು ತನ್ನೊಡನೆ ಒಂದೊಂದು ಆಲೋಚನೆಯ ಬ್ರಹ್ಮಾಂಡ ತಂದಿರ್ತೀವಿ ನಾವು. ಇದು ಒಂದು ಜನ್ಮದ್ದಲ್ಲ, ನಾವು ಹೇಳಿದ್ವಲ್ಲ ನಮ್ಗೆ ಎಷ್ಟು ಜನ್ಮ ಆಗಿದೆ ಅಂತ. ಅಷ್ಟು ಜನ್ಮದ ಥಾಟ್ಸ್ ಇರುತ್ತಿಲ್ಲ, ಅವು ಬಂದರೆ ನಮ್ಮನ್ನು ಹೆಂಗಾಗಬೇಕು. ಸಾವಿರಾರು ಜನ ನಮ್ಗೆ ಹಗ್ಗ ಕಟ್ಟು ಆ ಕಡೆ ಈ ಕಡೆ, ನಮ್ಗೆ ಇವಾಗ ಗೊತ್ತಾಗೋದಿಲ್ಲ, ಹೇಳಿದ್ರೂ ಗೊತ್ತಾಗೋದಿಲ್ಲ. ಈಗ ನಮಗೆ ರೋಗ ಬಂದಿದೆ ಅಂತ ಗೊತ್ತಾಗ್ತಾ ಇದೆಯಾ? ಯಾರು ಗೊತ್ತಾಗುತ್ತೆ ಯಾವ ರೋಗ? ಭವರೋಗ. ಯಾರನ್ನಾದ್ರೂ ಕೇಳಿ ಭವರೋಗ ಬಂದಿದೆ, ಯಾವುದಾದ್ರು ರೋಗ ಅಂತ ಕೇಳ್ತೀವಿ. ಇನ್ನು ಕರೋನಾ ಕೇಳಿ, ಚೆನ್ನಾಗಿ ಗೊತ್ತಿರುತ್ತೆ ನಮಗೆ. ಎಷ್ಟು ಜನ್ಮಗಳಿಂದ ಭವರೋಗ ಇದೆಯಪ್ಪ, ಇದನ್ನು ಬಿಡಿಸ್ಕೋಬೇಕು ಅಂತ ಯಾವತ್ತಾದರೂ ಒಂದಿನ ಯೋಚನೆ ಮಾಡಿದ್ದೀವ? ಆ ರೋಗ ಇರೋದೇ ಗೊತ್ತಿಲ್ಲ ನಮಗೆ, ಮತ್ತೆ ಹೆಂಗೆ ಗೊತ್ತಾಗುತ್ತೆ? ಅದನ್ನೇ ಹೇಳೋದು. ಫಸ್ಟ್ ಆಫ್ ಆಲ್ ನನಗೇನಾದರೂ ಬೇಡಿ ಇದ್ದರೆ ನನಗದು ಬೇಡಿ ಹಾಕಿದ್ದಾರಪ್ಪ, ಬಿಡಿಸ್ಕೋಬೇಕು. ಸ್ವತಂತ್ರ ಅಂದರೆ ಏನು ಗೊತ್ತಿಲ್ಲದೆ ಇದ್ರೆ ಹೆಂಗೆ ಗೊತ್ತಾಗುತ್ತದೋ.
ಗೊತ್ತಾಗೋದೇ ಇಲ್ಲ. ಎಷ್ಟೋ ಜನ್ಮಗಳು ಇದೇನು ನ್ಯಾಚುರಲ್ ಅಂದ್ಕೊಂಡ್ಬಿಟ್ಟಿರ್ತಾರೆ. ಈ ಜೈಲಿಗೆ ಕಳ್ಳತನ ಮಾಡೋರು ಜೈಲಿಗೆ ಹೋಗೋದು, ತಪ್ಪಿಸ್ಕೊಳ್ಳೋದು, ಬರೋದು ರೂಢಿ ಆಗಿಬಿಟ್ಟಿರ್ತ ಅವ್ರಿಗೆ. ಅವ್ರು ಕೆಲವರು ಹೇಳ್ತಾರೆ, ಅಯ್ಯೋ ನಮಗೆ ಜೈಲಿನಲ್ಲಿ ಇದ್ರೆ ಚೆನ್ನಾಗಿರುತ್ತಪ್ಪ, ಒಂದೆರಡು ಊಟ ಸಿಗುತ್ತೆ, ಇಲ್ಲಿ ಯಾಕೆ ಬರಬೇಕು ಅಂತ ಕಳ್ಳತನ ಮಾಡಿ ಹೋಗ್ತಾರಂತೆ. ಇದೆಲ್ಲ ನೋಡಿದ್ದೀರಾ? ನಮ್ಮದು ಹಾಗಾಗ್ಬಿಟ್ಟಿದೆ. ಹುಟ್ಟಿ ಸತ್ತು, ಹುಟ್ಟಿ ಸತ್ತು, ಮತ್ತೆ ಹುಟ್ಟಿ ಸತ್ತು, ನಮಗಿವಾಗ ಅದು ನ್ಯಾಚುರಲಿಟಿ ಆಗಿಬಿಟ್ಟಿದೆ. ನಮ್ಗೆ ಅದಕ್ಕೆ ಭವರೋಗ ಅನ್ನೋದೊಂದು ರೋಗ ಇದೆ ಅಂತಲೇ ಗೊತ್ತಾಗಲ್ಲ. ಇದ್ರೆ ತಾನೇ ನಾನು ಔಷಧಿ ತೊಗೋಬೇಕು, ನನಗನ್ಸೋದೇ ಇಲ್ವೇ, ಮತ್ತು ನಾನಾಗಿ ತೊಗೋಬೇಕು. ನನಗೆ ನೋವಿದ್ದರೆ ಔಷಧಿ ತೊಗೊತೇನೆ. ನಮ್ಮ ಡಾಕ್ಟರ್ಸ್ನಲ್ಲಿ ಪೇಯ್ನ್ ಅನ್ನಿದ್ದು ಫ್ರೆಂಡು, ಪೇಯ್ನ್ ಈಸ್ ಎ ಫ್ರೆಂಡ್. ಉದಾಹರಣೆಗೆ ಸಕ್ಕರೆ ಕಾಯಿಲೆಯವರಿಗೆ ಆ ಸೆನ್ಸೇಷನ್ಸ್ ಇರಲ್ಲ, ನೋವಿರಲ್ಲ, ಏನು ಮಾಡುತ್ತದ ಗ್ಯಾಂಗ್ರೀನ್ ಕರ್ಕೊಂಡೋಗ್ಬಿಡುತ್ತೆ. ಅಲ್ಲಿ ಸುಟ್ಟಿರಲಿ ಅವ್ರಿಗೂ ಗೊತ್ತಿರಲ್ಲ ಅವ್ರಿಗೆ, ಆಮೇಲೆ ಏನು ಮಾಡುತ್ತದು ಗ್ಯಾಂಗ್ರೀನ್ ಆಗಿಬಿಡುತ್ತೆ, ಕೀವು ಕಟ್ಕೊಂಡ್ಬಿಡುತ್ತೆ, ಎಲ್ಲ ಆಗ್ಬಿಡುತ್ತೆ. ನೋವು ಅನ್ನೋದು ಅದಕ್ಕೆ ಫ್ರೆಂಡ್ ಅನ್ನೋದು. ಇವಾಗ ನೋವಿರೋವ್ರಿಗೆ ಏನ ಸುಟ್ಟಿದ ತಕ್ಷಣ ಟರ್ ಅಂತ ಹಿಂದಕ್ಕೆ ತಗೊಂಡು ಟ್ರೀಟ್ಮೆಂಟ್ ತೊಗೊತಾರೆ. ಹಾಗೆ ನಮಗೆ ಭವರೋಗ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಟ್ರೀಟ್ಮೆಂಟ್ ಯಾವಾಗ ತಗೊಂತೀವಿ. ಹಾಗೆ ಅದಕ್ಕೋಸ್ಕರನೇ ಭವರೋಗ ಆಧ್ಯಾತ್ಮ ಅನ್ನೋದು, ಭಗವದ್ಗೀತೆ ಅನ್ನೋದು ಭವರೋಗ ವೈದ್ಯ ಕೃಷ್ಣ ಭಗವಂತ, ಅದರಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಯಾರಿಗೆ ಬೇಕೋ ಅವ್ರು ಮಾಡ್ಕೋಬೋದು. ಕಾಯಿಲೆ ಇದೆ ಅಂತ ಅನ್ಸೋರ್ಗೆ ಮಾಡ್ಕೋಬೋದು. ಕಾಯಿಲೆ ಇದೆ ಅಂತ ಗೊತ್ತಾಗಬೇಕಾದ್ರೆ ಇದನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಕೇಳದೆ ಇದ್ರೆ ನಮಗೇನಾಗಿದ್ದೀರಿ, ಚೆನ್ನಾಗೇ ಇದ್ದೀವಿ ಅನ್ಕೊತೀವಿ ನಾವು. ಈ ರೀತಿಯಲ್ಲಿ ಒಬ್ಬೊಬ್ಬ ಮನುಷ್ಯನು ತನ್ನೊಡನೆ ಅದಾಯ್ತಲ್ಲ, ಮತ್ತೆ ಆಲೋಚನೆಗಳು ಬ್ರಹ್ಮಾಂಡ ತಂದಿರ್ತೀವಿ. ಈಗ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ಜನಸಂದಣಿಯಲ್ಲಿ ಸೇರ್ತೀವಲ್ಲ, ಆ ಪಾರ್ಟಿ ಈ ಪಾರ್ಟಿ ಮದುವೆ ಮನೆಯಂತೆ ಅದು ಇದು ಎಲ್ಲ ಏನಾಗುತ್ತೆ ಅವಾಗ, ಅವರ ಬ್ರಹ್ಮಾಂಡದ ಯೋಚನೆಗಳು ನಮ್ಮ ಬ್ರಹ್ಮಾಂಡದ ಯೋಚನೆಗಳು ಮಿಕ್ಸ್ ಆಗಿ, ಹಾಂ ನಾನು ಹಂಗೆ ಕಾಪಿ ಮಾಡಬೇಕು, ಅದು ಸೇರಿಸ್ಕೋಬೇಕು, ಇನ್ನೂ ಸೇರಿಸ್ಕೊಂಡು ಸಗಣಿ ಮೆತ್ಕೊಂಡಂಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಅನೇಕ ಜನರು ಒಟ್ಟಿಗೆ ಸೇರುವಾಗ ಅವರ ಆಲೋಚನೆಗಳು ಒಬ್ಬರಿಂದೊಬ್ಬರು ಮನಸ್ಸನ್ನು ಬೇಡವೆಂದರೂ ಆಕ್ರಮಿಸ್ಕೊತಾ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳೋದು, ಅವರು ನಮ್ಮ ನಮ್ಮನ್ನು ಹೊಗಳ್ಕೊಳ್ಳೋದು, ಇವೆಲ್ಲ ನಡೀತಾ ಇರುತ್ತೆ. ಆಸ್ತಿಕ ಜನರು ಧ್ಯಾನ ಪೂಜಾದಿಗಳನ್ನು ನಡೆಯುತ್ತಿರುವ ದೇವ ಅದು ಬಿಡಿ ಹಾಗಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಜನಗಳ ಸೇತಿಯಲ್ಲಿ ಸೇರಿಕೊಂಡಾಗ ಇದು ನಾವು ಹೇಳ್ತಾ ಇರೋದು, ಯಾರು ಮೋಕ್ಷ ಬೇಕು ಅಂತ ಕೊನೆ ಹಂತ ಸಾಧ್ಯ. ಇವುಗಳನ್ನ ಅಭ್ಯಾಸ ಮಾಡೋದಕ್ಕೆ ಹೋಗಬೇಕು. ವ್ಯವಹಾರದಲ್ಲಿದ್ದವರಿಗೇನು ನೀವು ಹಂಗೆ ಮಾಡಬಾರ್ದು ಅಂತ ಯಾರು ಏನು ಹೇಳಲ್ಲ. ಆದರೂ ನಮ್ಮ ಮಕ್ಕಳೇ ತಗೊಳ್ಳಿ, ಕೆಟ್ಟ ಮಕ್ಕಳ ಜೊತೆನಲ್ಲಿ ಆಟ ಆಡೋಕ್ಕೆ ಹೋದರೆ ಬೇಡ ಅಂತೀವಿ. ಯಾಕೆ, ಆ ಕೆಟ್ಟ ಸಂಸ್ಕಾರ ಬರುತ್ತೆ, ಕೆಟ್ಟ ಹೋಗ್ತಾರೆ, ಅವ್ರಿಗೂ ಕಷ್ಟ ನಮಗೂ ಕಷ್ಟ ಅಂತ. ಮತ್ತು ನಾವು ಆ ಥರ ಸಂಸ್ಕಾರಗಳನ್ನ ಮಾಡಿಕೊಂಡು ಬೆಳೆಸ್ಕೊಂಡು ಹೋಗಬಹುದಾ ಅಂತ ನಾವು ಯೋಚನೆ. ಆದಷ್ಟು ಅದೇ ಜನಸಂಧಿಯಲ್ಲಿ ಇರಿ, ಅದೇ ಈ ಥರ ಭಗವದ್ಗೀತೆ ಚಿಂತನೆ ಮಾಡೋರು ಪುರಾಣಗಳ ಕಡೆನೋ ಅಥವಾ ದೇವಸ್ಥಾನಗಳಿಗೆ ಹೋಗೋದೋ ಆಶ್ರಮಗಳಿಗೆ ಹೋಗೋದೋ ಮಾಡಿ, ಆವಾಗ ನೋಡಿ ಎಂಥ ಗುಣಗಳು ಬರುತ್ತೆ. ಫಸ್ಟ್ ಅವು ಮಾಡಬೇಕಾಗಿರೋದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಸೇರಿದಾಗ ಏನಾಗುತ್ತೆ, ಒಬ್ಬೊಬ್ಬರು ಇವ್ರ ಮನಸ್ಸನ್ನ ಅವ್ರು ಕೆಡಿಸಿ ಅವ್ರ ಮನಸ್ಸನ್ನ ಇವರು ಅಪವಿತ್ರ ಮಾಡ್ತಾ ಇರ್ತಾರೆ. ಹೀಗೆ ಸಾಮಾನ್ಯ ಜನರ ಸಂಘದಿಂದ ಮನಸ್ಸಿನ ನೆಮ್ಮದಿಗೆ ಭಂಗವಾಗ್ತಾ ಇರುತ್ತೆ. ಹೊಸದಾಗಿ ಪವಿತ್ರವಾದ ಆಲೋಚನೆ ಹುಟ್ಟುವುದಕ್ಕೆ ಅಡ್ಡಿಯಾಗಿರುತ್ತೆ. ಶುದ್ಧವಾಗಿರೋದು ದೇವ್ರ ಚಿಂತನೆ ಇಂಥ ಬರೋದಕ್ಕೆ ಅಡ್ಡಿಯಾಗತ್ತೆ. ನಮಗೂ ಕೂಡ ಹಾಗೆ ಇರಬೇಕು ಅನ್ಸಕ್ಕೆ ಶುರುವಾಗತ್ತೆ. ಹಾಗೆ ಹೊಸದಾಗಿ ಮನಸ್ಸಿಗೆ ಉತ್ತಮ ಸಂಸ್ಕಾರಗಳನ್ನು ಉಂಟು ಮಾಡಿಕೊಳ್ಳುವ ಮೊದಲು ಆ ಕುಸಂಸ್ಕಾರಗಳನ್ನಾದರೂ ಕಡಿಮೆ ಮಾಡಿಕೊಳ್ಬೇಕಲ್ವೇ. ಅದೇ ಒಂದು ನದಿಗೆ ಕೆಟ್ಟ ನೀರು ಒಳ್ಳೆ ನೀರು ಬರ್ತಾ ಇರುತ್ತೆ. ಆಧ್ಯಾತ್ಮಕ್ಕೆ ಯಾರು ಬರ್ತೀವಿ ಅಂತಂದರೆ ಫಸ್ಟ್ ಕೆಟ್ಟ ನೀರು ಬರೋದನ್ನು ಫಸ್ಟ್ ನಿಲ್ಲಿಸ್ಬೇಕು. ಹೇಗೆ, ಅದೇ ಅಂಥವ್ರು ಸವಾಸನೇ ಬಿಟ್ಬಿಡ್ಬೇಕು. ಆದಷ್ಟು ಸವಾಸ ಬಿಟ್ಬಿಡ್ಬೇಕು ಅಂದರೆ ಪ್ರಪಂಚದ ಲೌಕಿಕದ ಜನದ ಸಹವಾಸರ ಬಿಡಿ ಅಂತ ಹೇಳೋದು. ಮತ್ತು ಇನ್ನೇನು ಮಾಡಬೇಕು,
ಅದೇ ಆಶ್ರಮ, ಇವಾಗ ಈ ನಮ್ದು ಗ್ರೂಪ್ ಇದೆ, ಇಲ್ಲಿ ಇದ್ರ ವಿಚಾರ ಬಿಟ್ಟು ಇನ್ನೇನು ಮಾತಾಡ್ತೀವಿ? ದೇವರು, ದಿಂಡ್ರು, ಭವರೋಗ, ಸಾಧನೆ, ಮೋಕ್ಷ, ಉಪನಿಷತ್ತು ಇವುಗಳನ್ನೇ ಮಾತಾಡೋದು. ಇಲ್ಲಿ ಬಂದರೆ ಏನಾಗುತ್ತೆ ಕೇಳ್ತಾ ಇದ್ರೆ? ಒಳ್ಳೆಯ ಸಂಸ್ಕಾರ ಬೆಳೆಯುತ್ತೆ. ಕೆಟ್ಟವ್ರ ಜೊತೇಲಿ ಇದ್ರೆ ಆ ಕೆಟ್ಟ ಸಂಸ್ಕಾರ ಬೆಳೆಯುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಮೊದಲು ಮೊದಲು ನಾವು ಹೀಗೆ ಬರಬೇಕು. ಮುಮ್ಮುಕ್ಷುಗಳಿಗೆ ಜನಸಂದಣಿಯಲ್ಲಿ ಅರ್ತಿ ಎಂಬ ಸಾಧನವನ್ನು ಉಪದೇಶಿಸಿರುತ್ತೆ. ಅದಕ್ಕೆ ಹೇಳಿದ್ದೆ ಮುಮ್ಮುಕ್ಷುಗಳು. ಯಾರು ಮುಮ್ಮುಕ್ಷುಗಳು? ನನಗೆ ಭವರೋಗ ಇದೆ, ನಾನು ವಾಸಿ ಮಾಡ್ಕೋಬೇಕು ಅಂತ ಯಾರಿಗೆ ಕಾತುರತೆ ಇರುತ್ತೋ ಅವರು. ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ವಾ, ಕೆಲವರು ಹೇಳ್ತಾರೆ ನನಗೆ ಮೋಕ್ಷ ಬೇಡ, ಬೇಡ ನಿಮಗೆ ಬೇಡ, ಹಾಗಾದರೆ ಆರಾಮಾಗಿ ನೀವು ಹೆಂಗಿದ್ದೀರೋ ಹಂಗೆ ಇದ್ದರೂ ಆಯಿತು, ಬಟ್ ಧರ್ಮವನ್ನು ಬಿಡಬೇಡಿ, ಒಳ್ಳೆ ರೀತಿಯಿಂದ ಹೋಗಿ, ಆವಾಗಾದರೂ ಸಂತೋಷವಾಗಿರ್ತೀರಾ. ನೋಡಿ, ಅಲ್ಲೂ ಕೂಡ ಒಂದು ಧರ್ಮದ ಚೌಕಟ್ಟು. ಹಾಗೆ ಯಾರಿಗೆ ಮೋಕ್ಷ ಬೇಕು ಅಂತಿರುತ್ತೋ ಅವರಿಗೆ ಅಂತ. ಈಗಿನ ಕಾಲದಲ್ಲಿ ಏಕಾಂತವಾಸವನ್ನು ಜರಿಯುವ ವಾಡಿಕೆ ಹೆಚ್ಚಾಗಿರುತ್ತೆ. ಮನುಷ್ಯನು ಸಮಾಜ ಜೀವಿಯಾಗಿರ್ತಾನೆ. ಅನೇಕ ಜನರು ಒಕ್ಕಡೆಯಲ್ಲಿ ಸೇರುವುದರಿಂದ ವಿಚಾರ ವಿನಿಮಯ ಮಾಡಿಕೊಳ್ಬಹುದು, ಜ್ಞಾನ ಅಭಿವೃದ್ಧಿ ಆಗುತ್ತೆ. ನೋಡಿ, ನಾವು ಯೋಚನೆ ಮಾಡೋದು ಇಲ್ಲ ಸ್ವಾಮಿ, ಜನಗಳ ಜೊತೆನಲ್ಲಿ ಸೇರಿದ್ರೆ ಅಲ್ಲಿ ಅವ್ರಿಗೆ ಇವ್ರಿಗೆ ಗೊತ್ತಿರೋ ಜ್ಞಾನಗಳು ಅವುಗಳನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇನ್ಕಮ್ ಟ್ಯಾಕ್ಸ್ ಹೆಂಗೆ ಕಟ್ಟಬೇಕು, ಅದೆಂಗೆ ಕಟ್ಟಬೇಕು, ಟ್ಯಾಕ್ಸ್ ಹೆಂಗೆ ಮಾಡಬೇಕು, ಆ ಮೋಸ ಹೆಂಗೆ ಮಾಡಬೇಕು, ಇವೆಲ್ಲ ಏನಾದರೂ ಇರಲಿ ಅಥವಾ ಸರಿಯಾಗಿ ನಡ್ಕೊಳ್ಳೋದಾದರೂ ಎಷ್ಟೊಂದು ವಿಚಾರಗಳು ಗೊತ್ತಾಗುತ್ತೆ ಅಂತ. ಅದು ಸರಿ, ವ್ಯವಹಾರಕ್ಕೆ ಸರಿ, ನಾವು ಹೇಳ್ತಾ ಇರೋದು ಇದಕ್ಕೆ ಆ ಥರ ಅದೇನೋ ಸರಿ, ಒಂದು ಅರ್ಥದಲ್ಲಿ ವ್ಯವಹಾರದ ದೃಷ್ಟಿಯಿಂದ ಸರಿಯೇ. ಆದರೂ ಕೂಡ ಅದನ್ನೂ ಕೂಡ ಎಂಥವ್ರ ಜೊತೆಯಲ್ಲಿ? ಕಳ್ಳರು, ಕೊಲೆಗಾರರು, ಮೋಸ, ವಂಚನೆ, ಕಪಟ, ಸುಳ್ಳು ಹೇಳೋರು ಅಂಥವ್ರ ಜೊತೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೇನೋ? ನಾವೇ ಬೇಡ ಅಂತೀವೋ ಇಲ್ವೋ? ನೆಕ್ಸ್ಟ್ ಸ್ಟೆಪ್ ಇದು. ಇನ್ನೊಂದೇನು? ಮೂರು ಮಾಡೋರು, ಪ್ರಜ್ಞೆ ಮಾಡೋವಂಥವ್ರು, ಮೂರು ಹೊತ್ತು ಇಂಥ ವಿಚಾರ ಮಾಡೋ ಅಂಥವ್ರು ನೆಕ್ಸ್ಟ್ ಸ್ಟೆಪ್ ಅಂತಿದೀಯ ಅಂತ ಆಯ್ತಲ್ವಾ? ಸ್ಟೆಪ್ಸ್ ಇದೆ, ನಮಗೆ ಯಾವುದು ಒಳ್ಳೆಯದು ಅವುಗಳನ್ನ ನಾವು ಚೂಸ್ ಮಾಡ್ಕೋಬೇಕು ಅಂತಲೇ ಹೇಳೋದು. ಮತ್ತು ಶಾಸ್ತ್ರ ಹೇಳುತ್ತೆ ನಮಗೆ ಯಾವುದನ್ನು ಮಾಡಬೇಕು, ಯಾವುದು ಮಾಡಬಾರ್ದು ಅಂತ. ಹಾಗೆ ಜನಾಂಗದ ನಾಗರಿಕತೆ ಹೆಚ್ಚು, ಜನಗಳು ಸೇರಿದಾಗ ಜನಗಳ ನಾಗರಿಕತೆ ಹೆಚ್ಚುತ್ತೆ, ಪರಸ್ಪರ ಸಂಬಂಧ ಹೆಚ್ಚಿ ನಿಕಟವಾಗಿ ಸಂಬಂಧ ಆಗುತ್ತೆ. ಜನರು ಒಬ್ಬರನ್ನೊಬ್ಬರು ಅಗಲಿ ಕಾಡು ಮೃಗಗಳಂತೆ ಒಂಟಿಯಾಗಿ ತಿರುಗುವುದು ಹೇಗೆ ನಾಗರಿಕತೆ ಆಗುತ್ತೆ ಅಂತ ಪ್ರಶ್ನೆ ನಾವು ಹಾಕ್ಕೊತಾ ಇರ್ತೀವಿ. ಅದೇನೋ ಸರಿ, ಅನೇಕರು ಏಕಾಂತವಾಸವನ್ನು ಆಕ್ಷೇಪಿಸುವರು. ಈ ಆಕ್ಷೇಪಣೆಯಲ್ಲಿ ನಿಜವೂ ಇದೆ, ವ್ಯವಹಾರ ದೃಷ್ಟಿಯಿಂದ ಸರಿಯೇ. ಆದರೆ ಮನುಷ್ಯರ ಪರಸ್ಪರ ಸಂಸರ್ಗದಿಂದ ವಿಚಾರ ವಿನಿಮಯ ಆಗುತ್ತದೆ ಎಂಬುದು ಖಂಡಿತ. ಆದರೆ ಆ ವಿನಿಮಯ ಯಾವ ಥರದ್ದು, ಅದು ಇಂಪಾರ್ಟೆಂಟು. ಅದರ ಜಾತಿ ಹೇಗಿರಬೇಕು, ನಾವು ಮಾಡ್ಕೊಳ್ಳೋದು ಹೇಗೆ ಅಂದರೆ ನಮ್ಮ ತಲೆನೋವು ಕೊಟ್ಟು ಅವರು ನೆಗಡಿ ಈಸ್ಕೊಂಡಂಗಾಗುತ್ತೆ ನಾವು ಮಾಡೋ ಜನಸಂದಣಿಗಳಲ್ಲಿ. ಹೀಗೆ ಸ್ವಾಮಿಗಳ ಎಕ್ಸಾಂಪಲ್ ಕೊಡ್ತಾರೆ, ತಲೆನೋವು ಕೊಟ್ಟು ಮೂಗು ನೋವು ಈಸ್ಕೊಂಡ್ರೆ ಏನು ಬಲಾಭ ಬಂತು. ಹಾಗೆ ನಮ್ಮದು ಒಬ್ರಿಗೊಬ್ಬರು ತಮ್ಮ ವಿಚಾರಗಳ ಕೊಡಬೇಕಾದರೆ ಒಟ್ಟು ಸೇರಿರುವ ಜನರಲ್ಲಿ ಯಾವುದಾದರೂ ಉತ್ತಮ ವಿಚಾರಗಳು ಇರಬೇಕಲ್ವೇ, ಅದು ಇಂಪಾರ್ಟೆಂಟು. ಒಟ್ಟು ಸೇರುವ ಜನರಲ್ಲಿ ಉತ್ತಮ ವಿಚಾರ ಇರಬೇಕಲ್ವೇ. ಕುಸಂಸ್ಕಾರದ ಅಂತಃಕರಣವುಳ್ಳ ಜನರು ಒಟ್ಟುಗೂಡಿದರೂ ಆಗುವ ಲಾಭಕ್ಕಿಂತ ಅಪಾಯವೇ ಹೆಚ್ಚಾಗಿರುತ್ತೆ. ಇಂಥ ಜನಗಳ ಜೊತೆಯಲ್ಲಿ ಸೇರೋದರಿಂದ ಲಾಭಕ್ಕಿಂತ ಅಪಾಯನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈಗ ಪ್ರಕೃತದಲ್ಲಿ ಆರ್ತಿರ್ ಜನ ಸಂಸದಿ ಎಂಬಲ್ಲಿ ಜನರು ಎಂದರೆ ಪ್ರಾಕೃತ ಜನರು. ಇಲ್ಲಿ ಪ್ರಾಕೃತ ಜನರು ಅಂತಂದರೆ ಏನು? ಪ್ರಾಕೃತ ಜನರ ಸಂಘವನ್ನು ಮಾಡುವುದರಲ್ಲಿ ರತಿ ಇರಬಾರದು ಅಂತ ಅರ್ಥ. ಪ್ರಾಕೃತ ಜನರು ಅಂತಂದರೆ ಮೂರತ್ತು ಪ್ರಪಂಚದ ಚಿಂತನೆ ಮಾಡ್ತಾ ಇರೋರು. ಈಗ ನಾವು ಪ್ರಪಂಚ ಚಿಂತನೆ ಬಿಡಬೇಕು ಅಂತ ಬರ್ತಾರೆ, ನಮಗೆ ದೇವ್ರ ಚಿಂತನೆ ಹಚ್ಕೋಬೇಕು, ಅದನ್ನೇ ಚಿಂತನೆ ಮಾಡ್ತಾ ಇರೋರ ಜೊತೆಯಲ್ಲಿದ್ದರೆ ನಮಗೂ ಅದೇ ಬರುತ್ತೆ. ಹಾಗೆ ಅದಕ್ಕೆ ಹೇಳೋದು, ಸಗಣಿಯವರ ಸಹವಾಸಕ್ಕಿಂತ ಗಂಧದವರ ಜೊತೆಯಲ್ಲಿ ಗುದ್ದಾಡೋದು ಮೇಲು ಅಂತ.
ಹಾಗೆ, ಯಾಕೆಂದರೆ ಆ ಗುದ್ದಾಡಿದ್ರೆ ಅದ್ರ ವಾಸನೆ ಆದರೂ ಬರುತ್ತೆ. ಹಾಗೆ ಆದಷ್ಟು ನಾವು ಇಂಥವ್ರ ಜೊತೆನಲ್ಲಿ ಸೇರ್ಕೋಬೇಕು ಅಂತ. ಪ್ರಾಕೃತರೆಂದರೆ ಪ್ರಕೃತಿಗೆ ತಮ್ಮನ್ನು ಮಾರಿಕೊಂಡು ಬಿಟ್ಟಿರುವ ಕೀಳು ಜನರು. ಪ್ರಾಕೃತರು ಸೇರಿದರೆ ಪ್ರಾಕೃತವಾದ ಮಾತುಗಳನ್ನೇ, ಅದರಲ್ಲಿಯೂ ವಿಶೇಷವಾಗಿ ತಮ್ಮ ತಮ್ಮ ವಿಷಯದ ವ್ಯರ್ಥಲಾಪಗಳನ್ನೇ ಆಡ್ತಾ ಇರ್ತಾರೆ. ಪ್ರಕೃತ ಜನರಿಗೆ ಯಾವುದೋ ಒಂದು ದೊಡ್ಡ ಪುರುಷಾರ್ಥದ ಅಭಿಲಾಷೆ ಇರೋದಿಲ್ಲ. ಅವರಿಗೆ ಯಾವುದಾದ್ರೂ ಒಂದು ದೊಡ್ಡದು ಒಳ್ಳೆ ಸಾಧನೆ ಮಾಡೋಣ, ದೇವರ ಚಿಂತನೆ ಮಾಡೋಣ, ಜನಗಳ ಸೇವೆ ಮಾಡೋಣ, ಆಶ್ರಮದ ಸೇವೆ ಮಾಡೋಣ ಇರೋಲ್ಲ. ಇನ್ನು ಕೆಲವ್ರಿಗೆ ಇರುತ್ತೆ, ಅಹಂಕಾರದಿಂದ ಮೆರೀತಾ ಇರುತ್ತೆ, ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ, ಆಶ್ರಮಗಳ ಸೇವೆ ಮಾಡ್ತಾರೆ, ದೇವಗಳ ಸೇವೆ ಮಾಡ್ತಾರೆ, ಅಹಂಕಾರ ಮೆರೀತಾ ಇರುತ್ತೆ. ರಜಗುಣ ಸ್ವಭಾವ, ನಾನೇ ಲೀಡರ್, ನಾನು ಹೇಳ್ದಂಗೆ ಕೇಳಬೇಕು, ಇವಿರುತ್ತೆ. ಅವನು ಬಿಟ್ಕೋಬೇಕು, ನಾವು ಸತ್ವಗುಣಕ್ಕೆ ಬರಬೇಕು ಅಂತ ಹೇಳ್ತಾರೆ. ತಮೋ ಗುಣದವರು ಏನೂ ಮಾಡಲ್ಲ, ರಜೋಗುಣದವರು ಮಾಡ್ತಾರೆ, ಆದರೆ ಅವ್ರಿಗೆ ಅಹಂಕಾರ ಪ್ರಾಮಿನೆಂಟ್ ಆಗಿರುತ್ತೆ. ಅದನ್ನು ಮೀರಿ ನಾವು ಸತ್ವಗುಣಕ್ಕೆ ಬಂದರೆ ರಜೋಗುಣದವ್ರಿಗಿಂತ ತುಂಬ ಜಾಸ್ತಿ ಕೆಲಸ ಮಾಡ್ತಾರೆ, ಬಟ್ ಗಲಾಟೆ ಇಲ್ಲದೆ ಮಾಡ್ತಾರೆ, ಕಿಂಚಿತ್ ಗಲಾಟೆ ಇರಲ್ಲ. ನೋಡಿ, ಸತ್ವಗುಣದವರೇ ಹೀಗಿರಬೇಕಾದ್ರೆ ಇನ್ನು ಗುಣಾತೀತರಾಗಿರೋರು ಎಷ್ಟು ಕೆಲಸ ಮಾಡಬೇಕು, ಮಾಡ್ತಾರೆ, ಮತ್ತು ಕಿಂಚಿತ್ ಗೊತ್ತಾಗದೇ ಇಲ್ಲ. ನೀವು ರಮಣ ಮಹರ್ಷಿಗಳು ನೋಡಿ, ಅವ್ರು ನೋಡೋದಕ್ಕೆ ಏನೂ ಮಾಡಲಿಲ್ಲ ಅಂತ. ಅದನ್ನೇ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಇದು ಒಂದು ಸೋಂಬೇರಿ ಜನ ಸೇರೋ ಜಾಗ ಅಂತ ಡಿಸೈಡ್ ಮಾಡಿಬಿಟ್ರು 6 ತಿಂಗಳಲ್ಲಿ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ಅವ್ರ ಜೀವನ ಪೂರ್ತಿ ಹಾಗೆ ನಡ್ಕೊಂಡ್ರು ಅವರು. ಹಾಗೆ ನಮಗೆ ಗೊತ್ತಾಗೋದಿಲ್ಲ, ನೋಡೋದಕ್ಕೆ ಹಂಗೆ ಕಾಣುತ್ತೆ. ಆದರೆ ರಮಣ ಮಹರ್ಷಿಗಳಲ್ಲಿ ಏನು ಥಾಟ್ ಇತ್ತು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಂಡ್ರೆ ಅವ್ರ ಮನಸ್ಸಿನಲ್ಲಿ ಥಾಟ್ಸೇ ಬರ್ತಾ ಇರಲಿಲ್ಲ, ಇರೋ ಥಾಟ್ಸ್ನೆಲ್ಲ ಎಕ್ಸಾಸ್ಟ್ ಮಾಡಿಬಿಟ್ಟಿದ್ರು. ಬಾ, ಹೆಂಗಿರ್ಬೇಕು ಅವರು, ಅವರ ಮನಸ್ಸು ಶಾಂತವಾಗಿ ಆತ್ಮನಾಗಿರುತ್ತೆ. ಅಂಥ ಕಡೆ ನೀವು ಹೋಗಿದ್ದೆ ಏನಾದರೂ ಕೇಳ್ಕೊಳ್ಳಿ, ಅವರು ಏನು ಸಂಕಲ್ಪ ಮಾಡದೇ ಇದ್ರು ಸುಮ್ಮನೆ ನೀವು ಕೇಳ್ಕೊಳ್ಳಿ, ಅವ್ರ ಜಾಗದಲ್ಲಿ ಹೋಗಿ ನಡೆದೋಗ್ಬಿಡುತ್ತದು ಎಂತ. ಮತ್ತು ಅವ್ರಿಗೆ ಹೆಂಗಿರ್ಬೇಕು ಅವರು ಆನಂದ. ಹಾಯ್ ನೋಡಿ, ಅವ್ರ ಹತ್ರ ಏನಿತ್ತು, ಒಂದು ಬರೀ ಲಂಗೋಟಿ. ಎಷ್ಟು ಜನ ದಿನಕ್ಕೆ 1500 ಜನ ಸೇರ್ತಾ ಇದ್ರಂತಪ್ಪ ಅಲ್ಲಿ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹೇಳೋದವರು. ಅವ್ರು ಹೋಗಿ 6 ತಿಂಗಳು ಇದ್ರಲ್ಲಿ ಆವಾಗಲೇ 1500 ಜನ. ಒಂದು ವಿಭೂತಿ ಕೊಡ್ತಾ ಇರಲಿಲ್ಲ, ಒಂದು ಕುಂಕುಮ ಕೊಡ್ತಾ ಇರಲಿಲ್ಲ, ಅವರು ಒಂದು ಹಾರ ಹಾಕ್ಸ್ಕೊಂಡಿಲ್ಲ, ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ, ಜಪ ಕೊಡೋದಿಲ್ಲ, ಸುಮ್ಮನೆ ಹೋಗೋದು ಇರೋದು, ಮನಸ್ಸು ಶಾಂತವಾಗುತ್ತೆ ಅಲ್ಲಿ. ಅವ್ರಿಗೂ ಶಾಂತತೆ, ಬೇರೆಯವ್ರಿಗೂ ಶಾಂತತೆ. ಇಂಥ ಮಹಾತ್ಮರು ಇರೋ ಕಡೆ ಆನಂದ, ನೆಮ್ಮದಿ, ತೃಪ್ತಿ, ಶಾಂತಿ, ಕೃತಕೃತ್ಯತೆ, ಮಳೆ, ಬೆಳೆ, ಸಮೃದ್ಧಿ. ಅಲ್ಲಿ ಎಲ್ಲ ಕೆಟ್ಟ ಮೃಗಗಳು ಅನ್ಯೋನ್ಯವಾಗಿ ನಡ್ಕೊಳುತ್ತಂತೆ. ಹಾಗೆ ಸುಮ್ಮನೆ ಅವ್ರೇನು ಮಾಡಿದ್ರು, ಏನೂ ಮಾಡಲಿಲ್ಲ. ಮತ್ತು ಅವ್ರು ಮಾಡಿದಷ್ಟು ಕೆಲಸ ಯಾರು ಮಾಡೋಕ್ಕಾಯಿತು, ಮಾಡೋದು ಯಾಕೆ ಮಾಡಬೇಕು, ಅವ್ರು ಇದ್ದರೆ ಸಾಕು. ಹಾಗೆ ಅವ್ರ ದೇಹ ಬಿಟ್ಟು ಎಷ್ಟು ವರ್ಷ ಆದರೂ ಆಗಲಿ, ಈಗಲೂ ಯಾರಿಗೋ ಕನಸಿನಲ್ಲಿ ಬರ್ತಾರೆ, ಆಶೀರ್ವಾದ ಮಾಡ್ತಾರೆ. ಮತ್ತಿನ್ನೇನು ಬೇಕು, ಬ್ರಹ್ಮಚೈತನ್ಯರು ನೀವು ಜಪ ಶುರು ಮಾಡ್ಕೊಳ್ಳಿ, ಅವ್ರು ಹೇಳ್ತಾರೆ, ಯಾರು ಜಪ ಮಾಡ್ತಾರೋ ಮಾಡಲಿ, ಅವ್ರ ಮನೆ ನಾಯಿಯಾಗಿ ನಾನು ಕಾಯ್ತೀನಿ ಅಂತ ಹೇಳ್ತಾರಲ್ವಪ್ಪ, ಎಂಥ ದೊಡ್ಡ ಮಾತು. ಅಷ್ಟಾದರೂ ಕೂಡ ನಾವು ಆ ಜಪ ಶುರು ಮಾಡ್ಕೊಳ್ಳಲ್ವಲ್ಲ, ನಾವೆಷ್ಟು ಗಟ್ಟಿಗರು ಅಂತ ಅನಿಸುತ್ತಲ್ವ ನಮಗೆ. ಹಾಗೆ ಆ ಜನಸಂದಿನಲ್ಲಿ ಅವ್ರಿಗೆ ಮುಖ್ಯವಾಗಿರೋ ಒಂದು ವಿಷಯ ಏನಿರಲ್ಲ, ಕ್ಲಬ್ಬೋ ಗಿಬ್ಬೋ, ಹೆಂಗಸರು ಪಾರ್ಟಿನೋ ಆ ಪಾರ್ಟಿನೋ ಈ ಪಾರ್ಟಿನೋ, ಹೋಟ್ಲು ಆ ಹೋಟ್ಲಲ್ಲಿ ಯಾವ್ದು ಚೆನ್ನಾಗಿದೆ ಈ ಹೋಟ್ಲ್, ಇಂಥವು ಕಟ್ಕೊಂಡು ಏನು ಮಾಡ್ಬೇಕು, ಅವನು ಬಿಡಬೇಕಾಗತ್ತೆ. ನಾವು ಎಷ್ಟು ಜನ್ಮಗಳು ಅಂತ ಹಿಂಗೆ ಮಾಡ್ಕೊಂಬಂದಿದ್ದೀವಿ, ಇನ್ನೂ ಅದನ್ನೇ ಮಾಡ್ತಾ ಇರಬೇಕಾ ನಾವು ಅಂತ ನಾವೇ ಪ್ರಶ್ನೆ ಹಾಕ್ಕೋಬೇಕು. ಆಟ ಪಾಠಗಳು, ಮತ್ತೊಬ್ಬರ ಮೇಲೆ ಚಾಡಿ ಹೇಳೋದು, ತಮಗೆ ನೇರಾಗಿ ಸಂಬಂಧವಿಲ್ಲದ ವೃತ್ತಾಂತಗಳು, ಅನವಶ್ಯಕವಾದ ಹಾಸ್ಯಗಳು, ಕಾಮಕ್ರೋಧಾದಿಗಳನ್ನು ಎಬ್ಬಿಸುವ ಬೀಳು ನುಡಿಗಳು, ಇಂಥವುಗಳೇ ಅವರ ಸಂಭಾಷಣೆಯಲ್ಲಿ ಇದ್ದಾಗ ಅಂಥದ್ರಿಂದ ನಮಗಾಗೋ ಫಲ ಏನು?
ಇಂಥ ಜನರೊಡನೆ ಮಾತನಾಡುತ್ತಿದ್ದರೆ ಸ್ವಲ್ಪ ಹೊತ್ತಿನೊಳಗಾಗಿ ಇವರು ವಕೀಲರ ಡಾಕ್ಟ್ರ ಇವರು ಜೂಜಾಡೋರ ಏನು ಅಂತ ಗೊತ್ತಾಗುತ್ತೆ. ತಿಳ್ಕೊಂಡು ಏನು ಮಾಡಬೇಕು? ಮತ್ತೆಲ್ಲ ಆದಮೇಲೆ ಹೋಗ್ಬಿಡೋದು ಹೋಟ್ಲಿನಲ್ಲಿ, ಏನಾದರೂ ತಿನ್ಕೊಂಡು ವಾಪಸ್ ಬರೋದು. ಹೀಗೆ ಮಾಡ್ತಾ ಇರ್ತೀವಿ ದಿನ. ಹಿಂಗಾಗ್ಬಿಡುತ್ತೆ. ಅವರಿಗೆ ತಮ್ಮ ತಮ್ಮ ವಿಷಯವನ್ನು ಕೊಚ್ಚಿಕೊಳ್ಳುವುದರಲ್ಲಿ ಪ್ರೀತಿ ಹೆಚ್ಚು. ಇಂಥ ಜನರ ಸಂಘದಿಂದ ನಮಗೆ ಏನು ಲಾಭವಾಗುತ್ತೆ? ಮೈಕೊಳೆಯಾಗಿರುವುದನ್ನು ಕೆಸರನ್ನು ಬಳದ್ಕೊಳ್ಳೋ ಅವಣಸ್ ಆಗುತ್ತೆ ಅಷ್ಟೇ. ನಮ್ಮ ಮೊದಲೇ ನಮ್ಮ ಮೈಯೆಲ್ಲ ಗಲೀಜಾಗಿದೆ, ಹೋಗಿ ಕೆಸರಿನಲ್ಲಿ ಒದ್ದಾಡ್ಕೊಂಡು ಬರೋದು ಹಿಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಪ್ರಾಕೃತ ಜನರ ಸಂಘವನ್ನು ಬಯಸುವುದು ವ್ಯರ್ಥ ಕಾಲಾಕ್ಷೇಪವಾಗಿ ಅನರ್ಥಗಳ ಸ್ವಾಗತವೂ ಆಗುತ್ತೆ. ಸುಮ್ಮನೆ ಸಮಯ ವ್ಯರ್ಥ, ಇನ್ನೂ ನಮ್ಮ ಮನಸ್ಸು ಹೋಲುಸ್ ಮಾಡ್ಕೊಂಬರ್ತೀವಿ. ಆದ್ದರಿಂದಲೇ ದೊಡ್ಡವರು ಮುಮ್ಮುಕ್ಷುಗಳಾದವರಿಗೆ ಸರ್ವಸಂಘ ಪರಿತ್ಯಾಗವನ್ನು ಉಪದೇಶಿಸಿರೋದು. ಸಂಘ ಕರ್ಮ ಯೋಗ ಮೊದಲು, ಆಮೇಲೆ ಕರ್ಮಗಳು. ಸರ್ವ ಕರ್ಮತ್ಯಾಗ, ಕರ್ಮವೇ ತ್ಯಾಗ ಮಾಡಿಬಿಡಬೇಕು. ಕರ್ಮತ್ಯಾಗ ಮಾಡಿದ್ಮೇಲೆ ಯಾರ ಜೊತೆಯಲ್ಲಿ ನೀವು ಇರಬೇಕಾಗತ್ತೆ? ಅಲ್ಲೇ ಏಕಾಂತವಾಸ ಇವೆಲ್ಲ ಬರೋದು. ಅದಕ್ಕೆ ಯಾರೋ ಒಬ್ಬರು ಹೇಳ್ತಾರೆ, ಹೇಗಿರಬೇಕು ಮೋಕ್ಷ ಬೇಕು ಅಂತ ಹೇಳೋರು. ಮತ್ತಿನ್ನೊಂದು, ನಮಗೆ ಮೋಕ್ಷನೇ ಬೇಡ ಅಂದರೆ ಏನು ಮಾಡೋಕ್ಕಾಗಲ್ಲ? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ತಲೆ ಮೇಲೆ ಬೆಂಕಿ ಸುಡ್ತಾ ಇದೆ, ಏನನ್ಸುತ್ತ ಅವನಿಗೆ, ಹೋಗಿದ್ದೆ ಮೊದಲು ನೀರಿನಲ್ಲಿ ಮುಳುಗೋಣ ಅಂತ ಅನಿಸ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಹಂಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಅನ್ಸಲ್ಲ, ಮತ್ತು ಸುಮ್ಮನೆ ಇದ್ಬಿಡ್ರಿ ಅಷ್ಟೇ ಅಂತ ಹೇಳ್ತಾರೆ. ಹಾಗಾಗಬೇಕು. ಶೋ, ನನ್ನ ಜೀವನದಲ್ಲಿ ಇಷ್ಟು ಕಳೆದೋಯ್ತೆ, ಬೆಳಿಗ್ಗೆ ಒಂದು ದಿನ ಕಳೆದೋಯ್ತೆ, ನನಗಿನ್ನೂ ಕಾಳಿ ಪ್ರತ್ಯಕ್ಷ ಆಗಲಿಲ್ವೇ, ನನಗೆ ಮೋಕ್ಷ ಆಗಲಿಲ್ವೇ, ಅಯ್ಯೋ ಒಂದು ದಿನ ಹೊರಟೋಯ್ತು. ನನ್ನ ಜೀವನದಲ್ಲಿ ಬಿಳೆ ಇಲಿ ಕರಿ ಇಲಿ ಕಚ್ಚಾಗ್ತಾ ಇದೆ, ತಿಂದಾಕ್ಬಿಡ್ತಾ ಇದೆ, ಒಂದು ದಿನ ಮುಗ್ದೋಯ್ತು. ನಮ್ಗೆ ಯಾವತ್ತಾದರೂ ಹಂಗೆ ಅನಿಸಿದೆಯಾ ನೋಡ್ಕೋಬೇಕು? ನಮ್ಮ ಕಣ್ಣಲ್ಲಿ ಯಾವತ್ತಾದರೂ ಒಂದಿನ ನೀರು ಬಂದಿದೆಯಾ? ಭಗವಂತ, ಇಷ್ಟು ದಿನ ಆಯ್ತು ನನಗೆ, ನಾವು ಸಾಧನೆ ಮಾಡಿದ್ರಿ ಅಲ್ವಾ ನಾವು ಕೇಳ್ಕೊಳ್ಳೋಕ್ಕೆ. ಹಾಗೆ ಭಗವತ್ಪಾದರು 6 ತಿಂಗಳಲ್ಲಿ ಮಾಡುವಾಗ ಅವರಿಗೆ ಅನ್ನಿಸ್ತಾ ಇತ್ತಂತೆ, ಹೇ ಭಗವನ್ ನಾರಾಯಣ, ನೀನು ಭಕ್ತ ಪ್ರಹ್ಲಾದನಿಗೆ 6 ತಿಂಗಳಿನಲ್ಲಿ ದರ್ಶನ ಕೊಟ್ಟಿಯಲ್ಲಪ್ಪ, ನನಗೆ ಯಾಕೆ ಇನ್ನೂ ಕೊಡ್ತಾ ಇಲ್ಲ, ಯಾವಾಗ ಕೊಡ್ತೀಯ ಅಂತ ಕೇಳ್ಕೊಳ್ಳೋಂಗಾಗ್ತಾ ಇತ್ತು ಕಣ್ಣಲ್ಲಿ. ಹೀಗಾಗ್ತಾ ಇದೆಯಾ ನಮಗೆ? ಚೆಕ್ ಮಾಡ್ಕೊಬೇಕು. ಜನರ ಸಂಗತಿಯನ್ನು ಯಾವಾಗಲೂ ನಾವು ಹೇಗೆ ನೋಡಬೇಕು ಅಂತಂದರೆ, ಮುಮ್ಮುಕ್ಷುಗಳು ಹಾವು ಕಂಡಂತೆ ಹೆದರ್ಕೋಬೇಕಂತೆ ಜನಗಳ ಜೊತೆಯಲ್ಲಿ ಇರೋದು ಅಂದರೆ. ಸುಂದರ ಸ್ತ್ರೀಯನ್ನು ಕಂಡ್ರೆ ಹೆಣ ಕಂಡಂತೆ ಕಾಣಬೇಕಂತೆ, ವಿಷಯಗಳನ್ನು ವಿಷದಂತೆ ಕಾಣಬೇಕಂತೆ, ಅವುಗಳನ್ನ ತ್ಯಜಿಸಿ ವಿರಕ್ತನಾಗಬೇಕು. ದೊಡ್ಡವ್ರು ಮಾಡ್ತೀವಿಲ್ಲ, ಯಾವುದೋ ಒಂದು ಕಡೆ ಎಲ್ಲೋ ಕೊಟ್ಟಿದ್ದಾರೆ, ಅದನ್ನು ಸ್ವಾಮಿಗಳು ತೆಗೆದು ಹಾಗೆ ಹೇಳಿದ್ದಾರೆ. ಇದು ಸ್ವಾಮಿಗಳು ಎಲ್ಲೆಲ್ಲಿ ಹುಡುಕಿರ್ತಾರೋ, ಒಂದು ಕಡೆ ಪುರಾಣ ತೆಗಿತಾರೆ, ಒಂದು ಕಡೆ ಭಾಗವತ ತೆಗಿತಾರೆ, ಒಂದು ಕಡೆ ಉಪನಿಷತ್ತು, ಇನ್ನು ಕಡೆ ಸೂತ್ರ ಭಾಷ್ಯದ್ದು, ಇನ್ನೊಂದು ಕಡೆ ಭಗವದ್ಗೀತೆಯದು, ಎಲ್ಲಿದೋ ತೊಗೊಂಬಂದು ತೋರಿಸ್ತಾರೆ. ಯಾವ ಥರ ಯಾರು ತೋರಿಸ್ತಾರೆ ಇದು? ಇಷ್ಟೊಂದು ಎಷ್ಟು ಕಸರತ್ತು ಮಾಡಿದ್ದಾರೆ. ಸಾಕ್ಷಾತ್ ಶಂಕರರ ಅವತಾರ. ಶಂಕರರು ಆದಮೇಲೆ ಇವರೇ ಬಂದು ಮತ್ತೆ ಎಲ್ಲ ಶಂಕರರು ಪಾಪ ಅವ್ರು ಮಾಡಿದ್ರು, ಆದರೆ ಮತ್ತೆ ಅದು ಮುಚ್ಚೋಗ್ಬಿಟ್ಟಿತ್ತು. ಅದನ್ನು ಎತ್ತು ತೋರಿಸಿದವರು ಇವರೇ. ಈಗ ಜನಗಳು ಕಂಡುಬಿಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ಕೇಳಿದ್ರೆ, ಅಪ್ಪಾ ಅವರು ಮಹಾತ್ಮರು, ಸಾಕ್ಷಾತ್ ಶಂಕರಾಚಾರ್ಯರು, ಅಭಿನವ ಶಂಕರರು ಅಂತ ಈಗ ಜನ ಹೇಳ್ತಾರೆ. ನಿಜನಂತೆ ಅದು. ಅವ್ರು ಇದ್ದಾಗ ಜನಗಳಿಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಯಾರೋ ಬೇರೆಯವರು ಕೂಡ ಹೇಳಿದ್ದಾರೆ ಅದನ್ನು. ಹಾಗೆ ಜೀಸಸ್ ಇದ್ದ ಗೊತ್ತಾಗೋದಿಲ್ಲ, ಮೀರಾಬಾಯಿ ಇದ್ದರು ಗೊತ್ತಾಗೋದಿಲ್ಲ. ಹಾಗೆ ಇವರು ಅಷ್ಟೇ, ಗಾಂಧೀಜಿ ಇದ್ದರು ಅವಾಗ ಗೊತ್ತಾಗೋದಿಲ್ಲ. ನಮಗೂ ಹಾಗೆ ಆಗೋದು. ಒಟ್ಟಿನಲ್ಲಿ ಏನಾಯಿತು, ಜನಗಳ ಜೊತೆಯಲ್ಲಿದ್ದರೆ ಹೇಗಾಗಬೇಕು? ನಾವು ಹಾವು ಕಂಡೋಂಗೆ ಆಗಬೇಕಂತೆ. ಸುಂದರ ಸ್ತ್ರೀ ಅಲ್ಲ, ಸ್ತ್ರೀಯರನ್ನು ಕಂಡಿದ ತಕ್ಷಣ ನಮಗೆ ಆ ಹೆಣ ಕಂಡಂಗೆ ಆಗಬೇಕಂತೆ. ಹಂಗೆ ನಾವು ಚಿಂತನೆ ಮಾಡ್ಕೋಬೇಕು ಅಂತ. ಮತ್ತು ವಿಷಯಗಳನ್ನು ಕಂಡರೆ ಅವು ವಿಷ ಅಂತ ನೋಡಬೇಕಂತೆ. ಆದರೆ ಇಂಥ ಏಕಾಂತ ಪ್ರಸ್
ಸಂಪ್ರಿಯರಾಗಿ ಅದರಿಂದ ಆನಂದವನ್ನು ಪಡೆದುಕೊಳ್ಳುವ ಮಹನೀಯರು ಬಹಳ ವಿರಳವಾಗಿರ್ತಾರೆ, ತುಂಬ ಕಡಿಮೆ ಕಡಿಮೆ. ಫಸ್ಟ್ ಆಫ್ ಆಲ್ ಮೋಕ್ಷ ಬೇಕು ಅಂತ ಅನ್ನೋರೇ ಕಡಿಮೆ. ಅದಕ್ಕೆ ನಾವು ಈಗಿನ ಈವಾಗ ಹೇಳ್ತಾ ಇರೋದಲ್ಲ, ಇದು ಕಲಿಯುಗ ಧರ್ಮ ಒಂದು ಕಾಲದಲ್ಲಿ ನಿಂತಿದೆ ಅಂತಲ್ಲ, ಸತ್ಯಯುಗದಲ್ಲೂ ಇದನ್ನೇ ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಅಲ್ಲೇನು ಹೇಳ್ತಾನೆ, ಕಶ್ಚಿಸ್ದೀರ ಯಾವನೋ ಒಬ್ಬ, ಬಹುಜನ ಇಲ್ಲವೇ ಇಲ್ಲ, ಅಲ್ಲಿ ಯಾರೋ ಒಬ್ಬರು ಬೇಕು ಅಂತ, ಮೋಕ್ಷ ಬೇಕು ಅಂತ ಬರೋರೇ ಯಾವನೋ ಒಬ್ಬ. ಆ ಮೋಕ್ಷ ಬೇಕು ಅಂತ ಬರೋ ಕೋಟಿ ಜನಗಳಲ್ಲಿ ಸಾಧನೆ ಮಾಡೋವನು ಯಾವನೋ ಒಬ್ಬ. ಆ ಥರ ಸಾಧನೆ ಮಾಡೋ ಕೋಟಿ ಜನಗಳಲ್ಲಿ ಮುಂದಕ್ಕೆ ಹೋಗೋದು ಯಾವನೋ ಒಬ್ಬ, ಮತ್ತು ಆ ಕೋಟಿ ಜನಗಳಲ್ಲಿ ಮುಕ್ತರಾಗೋದು ಯಾವನೋ ಒಬ್ಬ. ಇದು ಹೇಳಿದ ತಕ್ಷಣ ಸ್ವಾಮಿ ನಿಮ್ಮ ಮೋಕ್ಷಕ್ಕೊಂದು ನಮಸ್ಕಾರ, ನಮಗೇನು ಬೇಡ ಅಂತ ಹೇಳ್ಬಿಡ್ತೀವಿ, ಹಂಗಾಗ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇರೋದು ಹಾಗೆ. ಬಟ್ ಇದರಷ್ಟು ಸುಲಭ ಮತ್ತೊಂದಿಲ್ಲ ನೋಡಿ, ಎರಡೂ ಹೇಳುತ್ತೆ ಶಾಸ್ತ್ರ ನಮಗೆ. ಇದು ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲ ಅಷ್ಟೇ. ಹೆಂಗಿದೆ ನೋಡಿ ಶಾಸ್ತ್ರ ಎಷ್ಟು ಹೇಳುತ್ತೆ, ಚೆನ್ನಾಗಿ ನಾವೇ ಅದಾಗಿದ್ದೀವಿ. ನಾನು ಅದನ್ನೇ ಎಷ್ಟೊಂದು ಸರಿ ನಿಮ್ಗೆ ಹೇಳಿದ್ದೀನಿ, ನಾನು ಡಾಕ್ಟರ್ ಆಗಬೇಕಾದ್ರೆ ಕಷ್ಟಪಡಬೇಕು 30 ವರ್ಷ, ಯಾತಕ್ಕೆ ಬೇಕು ಅಷ್ಟು ಕಷ್ಟ. ಏನು ಡಾಕ್ಟ್ರಾಗಿ ಏನು ಮಾಡ್ತೀವಿ ನಾವು, ಹಿಂದಿನ ಜನ್ಮದಲ್ಲಿ ಅದು ಎಷ್ಟು ಸಾರಿ ಏನೇನಾಗಿದ್ದೀವೋ ನೆನಪಿದೆಯಾ? ಇದು ಅಷ್ಟೇ, ಈಗಲೇ ಮರ್ತೋಗ್ತಾ ಇದೆ. ಸತ್ರೆ ಗೋವಿಂದ, ತಿರ್ಗಾ ಮತ್ತೆ ಹುಟ್ಟು ಬಾ ತಿರ್ಗಾ. ನನ್ನ ಮೊಮ್ಮಗನ್ನ ನೋಡಿದಾಗ ಅನ್ನಿಸ್ತಾ ಇತ್ತು, ತಿರ್ಗಾ ನಾವು ಹಿಂಗೆ ಹುಟ್ಟು ಬಂದರೆ ಹಿಂಗೇ ಮೊದಲಿನಿಂದ ತಿರ್ಗಾ 1ನೇ ಕ್ಲಾಸಿಂದ ಕಲ್ತ್ಕೊಂಡ್ಬರ್ಬೇಕಾ ಅಂತ ನನಗೆ ಅನ್ನಿಸ್ತು ಅವಾಗ. ಹಾಗೆ ಜನ್ಮ ಮೃತ್ಯು ಜರ ವ್ಯಾಧಿ ಅದನ್ನು ನೋಡಿ ಛಿ ಪ್ರಪಂಚ ಮತ್ತೆ ಹುಟ್ಟು ಬಂದರೆ ಇಷ್ಟೇ ಅಂತ ಒಂದು ಕಡೆ ನೋಡ್ತಾ ಇರಬೇಕಂತೆ. ದುಃಖ ವಿಷಯಗಳು ಇಷ್ಟೇ ಅಂತ ಇನ್ನೊಂದು ಕಡೆ ಗಾಢನಿದ್ರೆ ಅನುಭವ ನೋಡಿಕೊಂಡು ಬಾ, ಎಷ್ಟು ಆನಂದ ಇದೆ, ಎಷ್ಟು ಶಾಂತತೆ ಇದೆ, ಅದನ್ನು ಯಾಕೆ ಪಡ್ಕೋಬಾರ್ದು ಅಂತ ಒಂದು ಕಡೆ ಆ ಕಡೆ ನೋಡಬೇಕು. ಆ ಕಡೆ ನೋಡಿ ಆ ಕಡೆ ಆ ಕಡೆ ಕುಕ್ಕಿ ಇಟ್ಕೊಂಡು ಆ ಕಡೆ ಹೋಗೋದಕ್ಕೆ ಇದರ ದುಃಖ ಮತ್ತು ಎಲ್ಲವೂ ನೋಡಿಕೊಂಡು ವಿಷಯಗಳು ಎಲ್ಲ ಇಷ್ಟೇ ಅಂತ ಹೇಳಿ ಈ ಕಡೆ ಬಿಡಬೇಕು, ಆ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಇದು ತುಂಬ ಅತ್ಯಂತ ವಿರಳ. ಪ್ರಾಕೃತರಿಗೆ ಏಕಾಂತವಾಸವು ಬಹಳ ಬೇಜಾರನ್ನು ಉಂಟು ಮಾಡುತ್ತೆ. ಇರೋಕ್ಕಾಗಲ್ಲ, ವಿಲ ವಿಲ ಅಂತ ಒದ್ದಾಡ್ದಂಗೆ ಆಗ್ಬಿಡುತ್ತೆ. ನಾನು ಮೊದಲು ಪ್ರಯತ್ನ ಮಾಡಿದ್ದೆ, ಒಂದು 25 ವರ್ಷದಿಂದ ಹೇಳಿದ್ದೆ ನಿಮಗೆ. ಅದಕ್ಕೆ ಶನಾಯಿ ಶನಾಯಿ ನಿಧಾನವಾಗಿ ರೂಢಿ ಮಾಡ್ಕೋಬೇಕು ಮೊದಲು ಮೊದಲು. ಹಾಗೆ ಮಾಡ್ಕೊತಾರೆ, ಆಮೇಲೆ ಆಮೇಲೆ ರೂಢಿ ಆಗುತ್ತೆ ನೋಡಿ, ಆಮೇಲೆ ರೂಢಿ ಆಗುತ್ತೆ. ಎಲ್ಲಿಗೂ ಹೋಗಿ ಕರೆದ್ರೆ ಸದ ಯಾಕೆ ಕರೀತಾರಪ್ಪ ಇವರು, ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನೀವು ನಯಾಗರ ಫಾಲ್ಸ್ ನೋಡ್ತೀರಾ, ಅದರ ಅಪ್ಪನಂಥದ್ದು ನಿಮ್ಮ ಒಳಗಡೆ ಇದೆಯಪ್ಪ. ನಿಮಗದು ಸ್ವಲ್ಪ ಅದರ ಗ್ಲಿಮ್ಸ್ ಸಿಕ್ತು ಅಂತಂದರೆ ಯಾಕೆ ಹೋಗ್ತೀರಾ ನೀವು ಹೊರಗಡೆಗೆ? ಒಳಗಡೆ ಇದ್ಮೇಲೆ ಹೊರಗಡೆ ಯಾಕೆ ಹೋಗ್ಬೇಕಾ, ಸರ್ಕಸ್ ಯಾಕೆ ಮಾಡಬೇಕು? ಅವೆಲ್ಲ ನೆನೆಸ್ಕೊಂಡ್ರೆ ಏಯ್ಯಪ್ಪ ಎಷ್ಟು ಆರಾಮಾಗಿದೆ ಇವಾಗ ಅಂತ ಅನಿಸುತ್ತೆ. ಅದನ್ನು ಒಳಗಡೆ ಕಂಡುಕೊಳ್ಳೋದು ಸ್ವಲ್ಪ ಬರಬೇಕು. ಏಕಾಂತದಲ್ಲಿ ಕುಳಿತು ರಾಮ ರಾಮ ಎಂದು 2 ಗಂಟೆ ಜಪಿಸಿರಿ ಎಂದರೆ ಸಾಮಾನ್ಯರಿಗೆ ಯಾವುದೋ ಕಠಿಣ ಸಜಾ ವಿಧಿಸಿದಷ್ಟು ಸಂಕಟ ಆಗ್ಬಿಡುತ್ತೆ. ಏಕಾಂತಲ್ಲಿ ಕೂತು ಮಾಡಬೇಕು, ಇದು 1-2 ಗಂಟೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಹೆಂಗಾಗುತ್ತೆ ಅಂತ ಕಷ್ಟ ಆಗುತ್ತೆ. ಯಾಕೆ ನಮ್ಗೆ ಅಭ್ಯಾಸ ಇಲ್ಲ, ಅಷ್ಟು ಅಭ್ಯಾಸ ಇನ್ನೇನಿಲ್ಲ. ಒಂದು ಕಡೆ ಅಭ್ಯಾಸ ಇಲ್ಲ, ಇನ್ನೊಂದು ಕಡೆ ವೈರಾಗ್ಯ ಇಲ್ಲ, ಅದಕ್ಕೆ ಇನ್ನೊಂದು ಕಡೆ ವಿವೇಕ ಇಲ್ಲ. ಅದಕ್ಕೆ ವಿವೇಕ ವೈರಾಗ್ಯ ಅಭ್ಯಾಸ. ವಿವೇಕ ಏನು? ನಿತ್ಯ ಅನಿತ್ಯ ವಸ್ತುಗಳು ವಿವೇಕ ಮಾಡ್ಕೊಂಬಿಡ್ಬೇಕು. ಇದು ಚೆನ್ನಾಗಿ ಆಗಿದೆ ಅಂತಂದರೆ ಪ್ರಪಂಚದ ಕಡೆ ನಿಮ್ಗೆ ಅಲ್ಲೇ ಬಿದ್ದೋಗುತ್ತೆ 80% 90%. ಛೇ ಇದು ಸತ್ಯ ಅಲ್ಲ, ಇದನ್ನೇನು ಇಟ್ಕೊಂಡು ನಾನು ಹೊರಡ್ತಾ ಇದ್ದೀನಿ. ಆ ಬಂತು ಅಂದರೆ ವಿವೇಕದಿಂದ ನೀವು ನೋಡಿಕೊಂಡ್ರ ನೆಕ್ಸ್ಟ್ ಸ್ಟೆಪ್ ವೈರಾಗ್ಯ ತಾನಾಗಿ ಬರುತ್ತೆ. ಹೇಳೋದಲ್ಲ ಅದು, ಅದನ್ನು ಪ್ರಾಕ್ಟೀಸ್ ಮಾಡೋದಲ್ಲ, ಅದು ರಿಸಲ್ಟ್. ಆದರೂ
ಮತ್ತೆ ನಾವು ಅದನ್ನು ಮಾಡಲಿ ಅಂತ ಹೇಳಿ ವೈರಾಗ್ಯ ಹೇಳ್ತಾರೆ. ಫಸ್ಟ್ ಅಂತಾನೆ ವಿವೇಕ, ನಿತ್ಯಾನಿತ್ಯ ವಸ್ತು ವಿವೇಕ ಮಾಡ್ಕೊಂಬಿಡ್ಬೇಕು. ಯಾರು ಮಾಡಿದ್ರೆ ಮಾಡಿದವರಿಗೆ ಫಲ ಏನು ಅಂದರೆ ವೈರಾಗ್ಯ ಬರಬೇಕು, ಬಂದಿದೆಯಲ್ವ ಚೆಕ್ ಮಾಡ್ಕೋಬೇಕು. ಇನ್ನೂ ನಾನು ಅದು ನೋಡಬೇಕು, ಇದು ನೋಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ನೋಡಬೇಕು, ಆ ಆಟ ಆಡಬೇಕು, ಈ ಆಟ ಆಡಬೇಕು, ಅದು ಇದ್ದರೆ ಬಂದಿರಲ್ಲ ಅಷ್ಟೇ. ಹಾಗೆ ಪ್ರಾಕೃತ ಜನರು ಅಂತಂದ್ರೆ ಆರ್ಡಿನರಿ ಜನರ ಅಷ್ಟೇ ಪ್ರಪಂಚದಲ್ಲಿರೋರು. ಪ್ರಾಕೃತ ಅಂದರೆ ಪ್ರಪಂಚದಲ್ಲಿರುವವರು. ಹಾಗೆ ಆ ಪ್ರಾಕೃತ ಜನರಲ್ಲೂ ಸ್ವಾಮಿಗಳು ಅದನ್ನು ಮೂರು ಥರ ಹೇಳ್ತಾರೆ. ಒಂದು ಧರ್ಮ ಮಾರ್ಗದಿಂದ ನಡೆಯೋರು, ಇನ್ನು ಕೆಲವರು ಕೆಳಗಡೆ ಮಟ್ಟದವರು ಅಧರ್ಮದಿಂದ ನಡೆಯೋರು, ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ದರೋಡೆ, ಕೊಲೆ ಇಂಥವು. ಅವರು ಪ್ರಾಕೃತರೆ, ಇವರು ಪ್ರಾಕೃತರೆ. ಇದು ಎರಡು ಥರ ಅಟ್ಲೀಸ್ಟ್ ಧರ್ಮದಿಂದ ನಡೆಯೋರು, ಅದಕ್ಕಿಂತ ಇದು ಬೆಸ್ಟ್ ತಾನೆ. ನೆಕ್ಸ್ಟ್ ವಿವೇಕದಿಂದ ನಡೆಯೋರು, ಇವುಗಳನ್ನು ಬಿಟ್ಟು ನಮ್ಗೆ ದೇವರೇ ಬೇಕು ಅಂತ ಬರೋಬ್ರು. ಹಾಗೆ ಸೊ ಗ್ರಡೇಷನ್ಸ್ ಮೂರಿದೆ, ನೀವು ಯಾವುದನ್ನು ಚೂಸ್ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಕೊನೆ ಹಂತದ್ದು ಇರಬಾರ್ದು, ಅದನ್ನು ಸ್ವೇಚ್ಛಾ ಪ್ರವೃತ್ತಿ ಅಂತಾರೆ ನಮ್ಮ ಶಾಸ್ತ್ರ. ಅದನ್ನು ಬೇಡ ಅಂತ ಹೇಳ್ಬಿಡುತ್ತೆ, ಮೊದಲೇ ಮಾಡಿದ್ರೆ ನೀನೇ ದುಃಖ ಅನುಭವಿಸ್ತೀಯ. ಒಂದಕ್ಕಿಂತ ಒಂದು ಆನಂದ ಜಾಸ್ತಿ, ಸ್ವಲ್ಪ ಕಷ್ಟ ಕೂಡ, ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಇದೆ ಹೇಳಿದ್ವಲ್ಲ ವಿವೇಕ ವೈರಾಗ್ಯ ಅಭ್ಯಾಸ. ಅಭ್ಯಾಸ ಸುಮ್ಮನೆ ಒಂದು ದಿವಸ ಮಾಡೋದಲ್ಲ ಇದು. ಒಂದು ಸ್ಕೂಟರ್ ಕಲಿಬೇಕಾದ್ರೆ ಎಷ್ಟು ದಿನ ಅಭ್ಯಾಸ ಮಾಡಬೇಕು? ಮತ್ತು ಬಿಟ್ಟರೆ ಹೋಗ್ಬಿಡುತ್ತೋ, ಅದು ಇನ್ನೊಂದು ರಾಮಾಯಣ. ನನ್ನ ಮಿಸಸ್ಗೆ ಸ್ಕೂಟ್ರು ಕಾರು ಕಲಿಸ್ದೆ, ಎಲ್ಲ ಮಾರು ಬಿಟ್ಟೆ, ಬೇರೆ ತಂದೆ, ಅಭ್ಯಾಸ ಇಲ್ಲ, ಮಾಡೋದಿಲ್ಲ. ಯಾವಾಗಲೂ 6 ತಿಂಗಳಿಗೋ 3 ತಿಂಗಳಿಗೋ ಅವರು ಕಿಟ್ಟಿ ಪಾರ್ಟಿಗೆ ಹೋದಾಗ ತೊಗೊಂಡು ಹೋಗ್ತೀವಿ ಅಂತಂದರೆ ಅವಾಗ ತೊಗೊಂಡು ಹೋಗಿರ್ತಾರೆ, ತಿರ್ಗ ಮತ್ತೆ ಬರೋದಿಲ್ಲ. ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೊಂಡು ಅಂತ ಅದಕ್ಕೆ ಸುಮ್ಮನೆ ಆಟೋದಲ್ಲಿ ಹೋಗ್ಬಿಡು ಅಂತ ಹೇಳ್ತೀವಿ. ಅಭ್ಯಾಸ ಇಲ್ಲ, ಬರುತ್ತೆ, ಬಂದಮೇಲೆ ನಾವು ಅದನ್ನು ಹಾಗೆ ಇಟ್ಕೋಬೇಕಲ್ವಾ? ಅದಕ್ಕೆ ಎಲ್ಲಿವರೆಗೂ ಮಾಡಬೇಕಿದು? ತತ್ವದಲ್ಲಿ ನಿಲ್ಲುವರೆಗೂ. ಒಂದ್ಸಾರಿ ನಿಂತ ಮೇಲೆ ಮಾತ್ರ ಅಭ್ಯಾಸ ಗಿಭ್ಯಾಸ ಎಲ್ಲ ಸಹಜವಾಗಿ ಬಂದ್ಬಿಡುತ್ತೆ. ಆವಾಗ ವಿವೇಕ ಬೇಡ, ವೈರಾಗ್ಯ ಬೇಡ, ಅಭ್ಯಾಸ ಬೇಡ, ಅದು ಸಹಜವಾಗಿರುತ್ತೆ, ನೈಸರ್ಗಿಕವಾಗಿರುತ್ತೆ, ಎಫರ್ಟ್ಲೆಸ್ ಇರುತ್ತೆ, ಚಾಯ್ಸ್ಲೆಸ್ ಇರುತ್ತೆ, ಸ್ಪಾಂಟೇನಿಯಸ್ ಇರುತ್ತೆ. ಇದನ್ನು ಅವೇರ್ನೆಸ್, ಸೂಪರ್ ಕಾನ್ಷಿಯಸ್ ಅಂತಾರೆ. ಇದು ಬಂದುಬಿಟ್ರೆ ಇನ್ನೇನು ಬೇಕಾಗಿದೆ ನಮಗೆ? ಅಯ್ಯೋ, ನನಗೆ ಟೈಮ್ ಗೊತ್ತಾಗ್ತಾ ಇಲ್ಲ. ಅರೆ ಆಯ್ತಲ್ವಾ, 4:15 ಆಯಿತು, ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಓಕೆ, ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು. ಯಾರಿಗಾದ್ರೂ ಪ್ರಶ್ನೆ ಇತ್ತು ಅವ್ರು ಕೇಳಿ. ಇನ್ನು ಪಾಪ ನೀವು ಇದಕ್ಕೆ ಬೇರೆ ಹೋಗಬೇಕು, ನಿಮ್ಮದು ನೆಕ್ಸ್ಟ್ ಇದು.